ಮಲ್ಕುತಿಮ್ಮ. ಆದ್ರೂ ಈ ಆಳಾದ್ ನೀರು ಇನ್ನು ಕಾದೇ ಇಲ್ವಲ್ಲ. ಮಾರುತಿ ಒಳ್ಳೇದ್ ಮಾಡಪ್ಪ. ಏಟು ಚಳಿ ಆಚಡೆ. ಇದೇ ತುಂಗಾ ತೀರ್ಥ, ಇದೇ ಕೃಷ್ಣ ಜಲ, ಇದೇ ಕಪಿಲ ನದಿ, ಇದೇ ಗಂಗಾ ಲಂಗ ಎಲ್ಲ. ಎಲ್ಲಿರುವೆ ತಂದೆ ಬಾರೋ, ಎಲ್ಲಿರುವೆ ತಂದೆ ಬಾರೋ, ಎಲ್ಲಿ ನೋಡಿದರಲ್ಲಿ ನಿನ್ನ ಕೀರುತಿ, ಎಲ್ಲಿ ನೋಡಿದರಲ್ಲಿ ನಿನ್ನ ಕೀರುತಿ, ಎಲ್ಲಿರುವೆ ತಂದ. ಎಲ್ಲಿರುವೆ 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 ತಂದೆ ಬಾರೋ, ಎಲ್ಲಿರುವೆ ಎಲ್ಲಿರುವೆ ಎಲ್ಲೋ ಹೋಗಿ ಸೇರ್ಕೊಂಡ್ಬಿಡ್ತಾಳಪ್ಪ ಇದು. ಓ ಗೌರಿನಾ, ನಾನು ಡೈಟ್ನಾರ ಬಸರಿಗೆ. ನೀನ್ಯಾಕೆ ಇಲ್ಲಿ ಬನ್ನಿ, ಹೋಗಿ ಆ ಕಡೆ ಹೋಗಿ ಆ ಕಡೆ. ಓ ನಾನೊಬ್ಬ ಗಂಡು ಸ್ನಾನ ಮಾಡ್ತಾ ಇವನಿ, ನಿಮ್ ಮನೆಯಾಗೆ ಅಣ್ಣ ತಮ್ಮ ಯಾರು ಇಲ್ವಾ? ನೀನು ತಮ್ಮ ಅಲ್ಲ ತಿಮ್ಮ, ಇಡಿಕೇನ ತಗೊಂಬುಕ. ಹಾಕು ಇಂತ ಹಾಕು. ಸರಿ ಹೋಗು ಆ ಕಡೆ ಹೋಗು. ಅದು ಮಾತ್ರ ಸಾಧ್ಯ ಇಲ್ಲ ಈ ಜನ್ಮದಾಗೆ, ನಾ ಮದುವೆ ಆಗಿಲ್ಲ ಗೊತ್ತಾ? ಕೊಡು ಚಂಬು. ನಿಂದ್ರ ಮೇಲೆ ಐದಾಗೈತೆ. ಹಿಂದ್ಗಡೆ ಯಾವನೇ ಉಜ್ಕೋತಾನೆ, ಮುಂದ್ಗಡೆ ಉಜ್ಕೊಂಡ್ರೆ ಸಾಲ್ದ? ಅಮ್ಮ ಮುಲುಮುಲಾತದೆ ಕಡೆ, ಒಳ್ಳೆ ಕಚ್ಚಂಗುಲಿ ಇದ್ದಂಗೆ ಆಯ್ತದೆ ಕಡೆ.
ಮಗುನ ಹಿಂಗ್ ಸ್ನಾನ ಮಾಡಿಸ್ತೀಯಾ? ಕಿಮ್ಮ, ಮಗು ಆಗಿದ್ರೆ ಮನೆಗೆ ಇಟ್ಕೊಂಡು ಹೋಗ್ತಾ ಇದ್ದೆ. ಅಮ್ಮ ಚಾಮುಂಡೇಶ್ವರಿ, ಮೋಟು ಚಾಮುಂಡೇಶ್ವರಿ, ನನಗ ಅಭಿಷೇಕ ಮಾಡಿಸಿದ ಆಯ್ತಲ್ಲ, ಒಳ್ಳು ನೀನು ಗೌರಿ, ಎಷ್ಟು ದಿವಸದಿಂದ ಈ ಪಾದ ಸವರ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಗೊತ್ತಾ? ಇವತ್ತು ಪೂರ ಸವರ್ಸ್ಕೋ. ನಿಮ್ಮ ಬೆಂಕಿ ಅಕ್ಕ ಕಂಚ ನೀನು ಅನುಮಾನನ ಚಿನ್ನ. ಯಾಕೆ ಹಾಕ್ಕೋತಿ? ನಿಂಗ ತಿಮ್ಮನೆ ಆಗ್ಬೇಕಾ? ಎಷ್ಟು ದಿವಸದಿಂದ ಏಟ್ ಹಾಕ್ತಿದ್ದೀನಿ, ಇವತ್ ನಿನ್ನ ಬಿಡ್ತೀನ. ತಪ್ಪಿಸ್ಕೊಂಡು ಹೋದ್ಯಾ, ಈ ಚಕ್ಕು ಮಾತ್ರ ನಿನ್ ಬಿಡಲ್ಲ, ನಿನ್ ತಿಮ್ಮನ್ನ. ಗೌರಿ, ನೀನ್ಯಾಕೆ ಜಗ್ಗು ತಾವು ಜಗಳ ಆಡಕ್ ಹೋದೆ? ಅವನ್ ತಾವೇನಾದ್ರು ದುಡ್ಡು ಗಿಡ್ಡು ಸಾಲ ಮಾಡಿದ್ಯಾ? ಏ ಸಾಲನೂ ಇಲ್ಲ, ಪಾಲನೂ ಇಲ್ಲ, ನಾನ್ಯಾಕೆ ಅವನ ಹತ್ರ ಜಗಳ ಮಾಡಕ್ ಹೋಗ್ಲಿ? ಹೋಗ್ತಾ ಇರ್ಬೇಕಾದ್ರೆ ಅವನೇ ನನ್ ಕಾಲಿಗೆ ಜಡಿದ್ದು. ಅವನ್ ಎಷ್ಟ ಹತ್ರ ಅವನೇ ನಿನ್ ಕಾಲಂಗ್ ಸಿಕ್ತು ಅವನ್ ಕೈಗೆ, ನೀ ಏನ್ ಸಳ್ಕ ಬಳಕ ನಡ್ಕೊಂಡ್ ಬರ್ತಿದ್ಯಾ? ಅಯ್ಯೋ ಕರ್ಮ, ನಿನಗೆ ಜನದಲ್ಲಿ ದಟ್ಟನ ಹೋಗಕ್ಕಿಲ್ಲ, ಅವನು ನನ್ ಮದ್ವೆ ಆಗ್ಬೇಕಂತೆ. ಹೌದಾ? ನೋಡಕ್ಕೆ ಆಸಾಮಿ ಕಟ್ಟು ಮಸ್ತಾಗವನೆ, ಚಂದಾಗವನೆ. ಗೌರಿ, ನೀನೇ ಮಾಡ್ಕೊಳ್ಳಿ ಅವನ ಮದುವೆ. ಬಾಯ್ಬಿಟ್ಟ ದೊಡ್ಡ ಹೇಳ್ಬಿಟ್ಟ, ನಾನ್ ಮದ್ವೆ ಆಗೋದು ತಿಮ್ಮನ್ನೇ. ನನ್ನ ಗೌರಿ, ಯಾಕೆ ಹಂಗ್ ನೋಡ್ತೀಯಾ? ನಾನು ಪ್ರೀತಿಸ್ತಾ ಇದ್ದೀನಿ, ನಾ ಹೇಳಿ ಗೊತ್ತಾಯ್ತಾ? ವಾ, ಏನ್ ಹೇಳು? ನೀನು ಲೂಜು ಅಂತ. ಏನಂದೆ? ನಾನ್ ಕೇಳಿದ್ದು, ನಾನ್ ಕಣ್ಣಲ್ಲಿ ಹೇಳಿದ್ದು ಗೊತ್ತಾಯ್ತಾ ಅಂತ. ಇವನ್ಗೆ ಬಾಯಲ್ಲಿ ಹೇಳಿದ್ರೆ ಗೊತ್ತಾಯ್ಕಿಲ್ಲ, ಇನ್ನೇನು ಮೂಗಲ್ಲಿ ಕಣ್ಣಲ್ಲಿ ಹೇಳಿದ್ರೆ ಗೊತ್ತಾಯ್ತದ? ಹೋಗಲೆ.
ನಿನ್ನ ನೋಡಿದಾಗ ಕಣ್ಣು ಕೂಡಿದಾಗ ನಿನ್ನ ನೋಡಿದಾಗ ಕಣ್ಣು ಕೂಡಿದಾಗ ಇನ್ನು ಇನ್ನು ನೋಡೋ ಆಸೆಯಾಯಿತು ನಿನ್ನ ಹಿಂದೆ ಕಾಲು ಓಡಿ ಬಂದಿತು ಹೇಳು ನನ್ನ ನೋಡಿ ನಿನಗೇನಾಯಿತು ನಿನ್ನ ನೋಡಿದಾಗ ಮನಸ್ಸು ಹಾಕಿಲ್ಲಾಗ ನಿನ್ನ ನೋಡಿದಾಗ ಮನಸ್ಸು ಹಾಕಿಲ್ಲಾಗ ಓಡಿ ಹೋಗೋ ಆಸೆ ನಂಗೆ ಬಂತು ನಿನ್ನ ಮೂತಿ ನಂಗೆ ಭಯವ ತಂತು ನಿನ್ನ ಮೂತಿ ನಂಗೆ ಭಯವೇ ತಂದಿತು ಮೀನು ಮೈ ಮೇಲೆ ಬೀಳೋ ಹೆಣ್ಣು ತಿಮ್ಮನಿಗೆ ಜೋಡಿ ಏನು ಸಾಕು ಹೋಗಿನ್ನು ಬಿಟ್ಟು ನನ್ನನು ಸಿಡುಕದಿರು ಸುಡುಕದಿರು ಅಯ್ಯೋ ಮಂಕುತಿಮ್ಮ ಎಂದೋ ಆಯಿತು ನಮ್ಮ ಪ್ರೇಮ ಸಂಗಮ ಎಂದೋ ಆಯಿತು ನಮ್ಮ ಪ್ರೇಮ ಸಂಗಮ ನಿನ್ನ ನೋಡಿದ ಹಾಕಿಲ್ಲಾಗ ನಿನ್ನ ನೋಡಿದಾಗ ಮನಸ್ಸು ಹಾಕಿಲ್ಲಾಗ ಓಡಿ ಹೋಗೋ ಆಸೆ ನಂಗೆ ಬಂತು ನಿನ್ನ ಮೂತಿ ನಂಗೆ ಭಯವ ತಂತು ನಿನ್ನ ಮೂತಿ ನಂಗೆ ಭಯವೇ ತಂದಿತು ನೆನಪಿಗೆ ಬರುವೆ ನಾನಿದ್ದೆ ಬಾರದೆ ಅಳುವೆ ಕೆಣಕದಿರು ಕೆಡಿಸದಿರು ನನ್ನ ಮಾನ ಉಳಿಸು ಸಾಕು ದೂರ ನಿಂತೆ ನನ್ನ ಪ್ರೀತಿಸು ಅಮ್ಮ ತಾಯೇ ನಿನ್ನ ರಾಗ ನಿಲ್ಲಿಸು ನಿನ್ನ ನೋಡಿ ಆಂಜನೇಯ ನಿನ್ನ ನನಗೆ ಮೂತಿನೂ ಇಲ್ಲ ಬಾಲನೂ ಇಲ್ಲ ಬಲಾನೂ ಇಲ್ಲ ಇನ್ಮೇಲೆ ನಾನು ನಿನಗೆ ನಿತ್ಯ ನಮಸ್ಕಾರ ಮಾಡ್ತೀನಿ ಈ ನನ್ನ ಮೈನ ಉಕ್ಕಿನ ಮೈ ಮಾಡಿಬಿಡು ಅವಾಗ ನಾನೇನು ಮಾಡ್ತೀನಿ ಗೊತ್ತಾ ನೀನು ಬೆಟ್ಟ ಹೊತ್ಕೊಂಡಿರೋ ಹಾಗೆ ಹತ್ತು ಮಕ್ಕಳಿಗೆ ತುಂಬಾ ಟಿಪಿಕ್ಯಾರ ಹೊತ್ಕೊಂಡು ಎಲ್ಲಾರ್ಗೂ ಕೊಟ್ಬಿಡ್ತೀನಿ ನಿನ್ನೆ
ಎಲ್ಲಿರುವೆ ತಂದೆ ಬಾಜು, ಎಲ್ಲಿರುವೆ ತಂದೆ, ಎಲ್ಲಿರುವೆ? ಅಯ್ಯಯ್ಯೋ, ಬೀಗಕ್ಕೆ ಒಳಗಡೆ ಇಟ್ಬಿಟ್ಟು ಬೀಗ ಅದ್ಬಿಟ್ನಲ್ಲ, ಅದಕ್ಕೆ ಗೌರಿ ಯಾವಾಗ್ಲೂ ನನ್ನ ಮಂಕುತಿಮ್ಮ ಅನ್ನೋದು. ಈಗೇನ್ ಮಾಡೋದು? ಹೊರಗಡೆ ಬಾಗ್ಲಾಕಿದ್ರೇನಂತೆ? ಒಳಗಡೆ ಬಾಗ್ಲಿಂದ ಹೋಗ್ತೀನಿ. ಹಿಂಗಡೆ ಬಾಗ್ಲಿಂದ ಬರ್ತೀನಿ ಮಾರುತಿ, ಹಿಂಗಡೆ ಬಾಗ್ಲಿಂದ ಬರ್ತೀನಿ ಮಾರುತಿ. ನೋಡ್ದ್ಯಾ ಹೇಗ್ ಒಳಗಡೆ ಬಂದೆ? ಈ ಕಳ್ಕಿಂಡಿ ಇಲ್ದೆ ಹೋಗಿದ್ರೆ ಬೀಗ ಮುರಿಬೇಕಾಗಿತ್ತು. ಎಲ್ಲಿರುವೆ ತಂದೆ? ಏನ್ ಬಂದಾಯ್ತ ನಿನ್ಗೆ ದೊಡ್ಡ ರೋಗ? ಕಾಲ್ ಕಾಲ್ಗೆ ಸಿಕ್ತೀಯಾ? ದಾರಿ ಬಿಡೆ. ನಿನ್ ಮೇಲೆ ಪ್ರೀತಿ ಬಂದೈತೆ, ಅದಕ್ಕೆ. ಇದೇನಾ ಪ್ರೀತಿ? ರೋಡ್ ನಾಗಿರೋ ನಾಯಿ ತರ. ಲೇ ಗೌರಿ, ನಿನ್ ಪ್ರೀತಿ ನಂಗ್ ಬೇಡ. ಲೇ ಗುಬೆ, ನೀನನ್ ಮದ್ವೆ ಮಾಡ್ಕೊಳ್ತಿಲ್ವಾ? ಅಯ್ಯಯ್ಯಪ್ಪ, ನಿನ್ ಮದ್ವೆ ಮಾಡ್ಕೊಳ್ಳೋದು ಒಂದೇ, ಕರ್ಣಕ್ಕೆ ಸಿಕ್ಕಾಕೊಳ್ಳೋದು ಒಂದೇ. ಲೇ ಕುಳ, ಹೆಂಗೈತ್ ಮೈಗೆ ಮಡಗ್ದ ಅಂದ್ರೆ? ನೀನು ಮದ್ವೆ ಮಾಡ್ಕೋಬೇಕು, ನಿಮ್ಮ ಅಪ್ಪನ ಮದ್ವೆ ಮಾಡ್ಕೋಬೇಕು. ಲೇ ಗೌರಿ, ಮೊದಲು ಮೇಲಕ್ಕೆ ಹೋಗಿ ನಮ್ಮ ಅಪ್ಪನ ಮದ್ವೆ ಮಾಡ್ಕೋ, ಆಮೇಲೆ ನಾ ಮಾಡ್ಕೋತೀನಿ. ನನಗೆ ನೀನ್ ಬೇಕೇ ಬೇಕು. ಮಾರುತಿ, ಓ ಜಗ್ಗು! ಇದೇ ಆ ಗ್ಯಾಂಗ್ನವ್ರ ಮಾರ್ಕ್. ಒಬ್ಬೊಬ್ರ ಎದೆ ಮೇಲೂ ಇದೇ ತರ ಸ್ವಾಸ್ತಿಕ್ ಮಾರ್ಕ್ ಇರುತ್ತೆ. ಈ ಗ್ಯಾಂಗ್ನವ್ರ ಕೆಲಸ ಇಷ್ಟೇ, ಊರಿನಲ್ಲಿರೋ ದೊಡ್ಡ ಮನುಷ್ಯ ಮನೆಗಳಿಗೆ ಹೋಗೋದು, ಡ್ರೈವರ್ಗಳಾಗಿ, ವಾಚ್ಮನ್ಗಳಾಗಿ, ಅಡುಗೆಯವರಾಗಿ, ಮಾಲಿಗಳಾಗಿ ಕೆಲ್ಸಕ್ಕೆ ಸೇರೋದು, ಮನೆಯವ್ರು ಇಲ್ದೇ ಇರೋ ಸಮಯ ನೋಡ್ಕೊಂಡು ಗ್ಯಾಂಗ್ನವ್ರನ್ನ ಕರೆಸಿ ಮನೆಯ ಲೂಟಿ ಮಾಡೋದು. ಫ್ರೆಂಡ್ಸ್, ಇನ್ಮೇಲೆ ನಾವು ಎಚ್ಚರಿಕೆಯಿಂದ ನಿಗಾ ಇಟ್ಟು ಕೆಲಸ ಮಾಡಬೇಕು. ಇಲ್ದೆ ಹೋದ್ರೆ ಈ ಗ್ಯಾಂಗ್ನವ್ರ ಹಾವಳಿ ಜಾಸ್ತಿ ಆಗತ್ತೆ. We must stop it. Okay? Okay, sir. Right. ಇದನ್ನೆಲ್ಲ ನಿಮ್ಮ ಹತ್ರ ಇಟ್ಕೊಂಡಿರಿ, ನಾ ಈಗಲೇ ಬರ್ತೇನೆ. ಗಂಟೆ ಮೂರಾಯ್ತು, ಇನ್ನು ಊಟ ಬರಲಿಲ್ವಾ? ಗುಂಡು ಮಾರ್ನಿಂಗು ಸಾರು, ಅನ್ನ ಹುಳಿ ಬೇಳೆ ಸಾರು. ಏತಿಮ್ಮ, ನೀನೇನು ಊಟ ತರೋಣ, ತಿಂಡಿ ತರೋಣ, ಎಷ್ಟೊತ್ತಿಗೆ ಬರೋದು? ಬರೋ ಕೋಪದಲ್ಲಿ ನಾಲ್ಕು ತದಕ್ಬೇಕು ಅನ್ಸುತ್ತೆ ನೀನ್ ನೋಡಿ. ಹೊಟ್ಟೆ ಅರ್ಥಾಗ ಹಿಂಗ ಅಂತೀರ, ಉಂಡಾದ್ಮೇಲೆ ಬೆಂತಾರ್ತೀರ, ಇದೆಲ್ಲ ನನಗ್ ಮಾಮೂಲು ತಾನೆ? ಖಂಡಿತ ಇಲ್ಲ, ನಾಳೆಯಿಂದ ಏನಾರ ಈ ತರ ಲೇಟ್ ಆಗಿ ಬಂದ್ರೆ ಕೆಲಸದಿಂದ ಡಿಸ್ಮಿಸ್ ಮಾಡ್ತೀನಿ. ಹಾಗ್ ಮಾಡಿ ಸರ್, ಮೊದ್ಲು ಕೆಲಸದಿಂದ ಆಜೋಡಿಗೆ ದಬ್ಬಿ, ನಾಳೆಯಿಂದ ನಾನು ನಿಮ್ಗೆ ಕ್ಯಾರಿಯರ್ ತಗೊಂಡ್ಬಿಡ್ತೀನಿ. ಲೇ ಗಯಾಳಿ, ಈ ತಿಂಗನ್ ಕೆಲ್ಸಕ್ಕೆ ನಾನು ಮಣ್ಣಾಕಕ್ ಬಂದ್ರೆ ಏನ್ ಮಾಡ್ತೀನಿ ಗೊತ್ತಾ? ನಿನ್ನ ನಿನ್ನ ದಮ ದಮ ಅಂತ ಸುಟ್ಟ ಹಾಕ್ಬಿಡ್ತೀನಿ. ತಿಮ್ಮ, ನೀನ್ ಶೂಟ್ ಮಾಡಿದ್ರೆ ನೀನೇ ಸಾಕ್ಯ. ನಿನ್ನ ನಿನ್ನ ತಿಮ್ಮ ಗನ್ನಲ್ಲಿ ಇಡ, ಎಷ್ಟು ಸಲ ಹೇಳೋದು ನಿನ್ಗೆ ಅದನ್ನ ಮುಟ್ಬೇಡ ಅಂತ. ಮತ್ ನೋಡಿದಾರವಳ್ಳ, ಹೋಗಾಚೆ, ಅವಳನ್ ಕಳ್ಸಿ. ಅವ್ನ್ ಕಳ್ಸಿ ಸರ್. ನೀ ಹೋಗೆ, ನೀ ಹೋಗ, ನೀ ಹೋಗೆ, ನೀ ಹೋಗೆ, ನಿನಗೆ ಹೋಗ್ತಿತ್ತು, ಹೋಗಾಚೆ. ನಿನ್ಗೆ ನಿನಗೆ 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 ಇಡಿಯಟ್. ಲೇ ಲೇ ಗೌರಿ, ಸುಮ್ಕೆ ನಾನು ನಿಂದಿಂದ ಬಂದು ಪ್ರಾಣ ಲೆಕ್ಕ ತೆಗಿತ ನೀನು? ಏನ್ ಮಾಡ್ತೀನ ಸುಮ್ಕೆ? ಯಾರು ಹೆಡ್ ಕಾನ್ಸ್ಟೇಬಲ್ ಆಗಿ ಬರ್ತೀನಿ, ಇದ್ರೆ ಸಾಕೋತೀನಿ, ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ತೀನಿ, ಲಾರಿ ತಗೋತೀನಿ, ಲಾರಿ ತಗೊಂಡು ಊರ್ನಾಗಿರೋ ಟಿಪ್ಪಿಂಗ್ ಕ್ಯಾರಿ ಎಲ್ಲ ತುಂಬಿಕೊಂಡು ಎಲ್ಲಾರ್ಗು ಕೊಟ್ಬಿಡ್ತೀನಿ. ಅವಾಗ ನೀನು ಕೆಲ್ಸ ಇಲ್ದೆ ಇಲ್ಲ ತಿಳಿಬಿಡಬೇಕು. ನಾನು ಲಾರಿ ಹೊಡಿಯೋದು, ನೀನ್ ಲಾರಿ ತಗೊಂಡು
ನಿನ್ ಮೂತಿಗೆ, ನಿನಗಿರಾ ಬುದ್ಧಿಗೆ ಈ ಜನದಲ್ಲಿ 100 ರೂಪಾಯಿ ನೋಟ್ ನೋಡಕ್ಕಿಲ್ಲ. ನಾನ್ 100 ರೂಪಾಯಿ ನೋಡ್ಕಿಲ್ಲ, ನೀನ್ 10 ರೂಪಾಯಿ ನೋಡ್ಕೊಂಡು ನೋಡಕ್ಕಿಲ್ಲ, ನೀನು 9 ನೋಡಕ್ಕಿಲ್ಲ, 8 ನೋಡಕ್ಕಿಲ್ಲ, 7 ನೋಡಕ್ಕಿಲ್ಲ, 6 ನೋಡಕ್ಕಿಲ್ಲ, 5 ನೋಡಕ್ಕಿಲ್ಲ, 4 ನೋಡಕ್ಕಿಲ್ಲ, 3 ನೋಡಕ್ಕಿಲ್ಲ, 2 ಕೂಡ ನೋಡಕ್ಕಿಲ್ಲ, 1 ನೋಡಕ್ಕಿಲ್ಲ, ನೀ ಬಿಡಗಾಸ್ ಕೂಡ ನೋಡಕ್ಕಿಲ್ಲ, ನೋಡಕ್ಕಿಲ್ಲ. ಅಯ್ಯೋ ಲೇ 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 ಹೊರಗೆ ಬಾ, ತಲೆ ಹೊರಗೆ ಬಿಡ ನಾಚಿಕೆ, ನಾವೇ ಹೋಯ್ತೀವಿ. ಮೇಡಮ್, ಬಹಳ ಜನ ನಿಮ್ಗೆ ನೋಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ಜಸ್ಟ್ 5 ಮಿನಿಟ್ಸ್. ನಮಸ್ಕಾರ. ನಮಸ್ಕಾರ. ರೂಪಾದೇವರೇ, ರಾಮದೇವ್ರ ಗುಡಿಗೆ ಹೋಗೋ ರಸ್ತೆನಲ್ಲಿ ಇನ್ನೂ ಟಾರ್ ಹಾಕ್ಸಿಲ್ಲ, ಓಡಾಡೋದೇ ಕಷ್ಟ. ಹೌದಾ? ಸೆಕ್ರೆಟರಿ ಹತ್ರ ಹೇಳಿ, ಅವ್ರು ನೋಡಿ ಸರಿ ಮಾಡಿಸ್ತಾರೆ. ಆಗ್ಲಿ ತಾಯಿ. ನಮಸ್ಕಾರ ತಾಯಿ. ನಮಸ್ಕಾರ. 18ನೇ ತಾರೀಕು ನಮ್ ಸಂಘದ ವಾರ್ಷಿಕೋತ್ಸವ, ತಾವ್ ಆ ದಿವಸ ನಮ್ ಚೀಫ್ ಗೆಸ್ಟ್ ಆಗಿ ಬರ್ಬೇಕು ಅಂತ ನಮ್ ಪ್ರಾರ್ಥನೆ. ಓ, ಐ ಆಮ್ ಸಾರಿ, ಅವತ್ತೆ ನನಗೆ ಲೆಜಿಸ್ಲೇಟರ್ಸ್ ಮೀಟಿಂಗ್ ಇದೆ. ಸೆಕ್ರೆಟರಿ ನೋಡಿ ಬೇರೆ ಡೇಟ್ ತಗೊಳ್ಳಿ. ಆಗ್ಲಿ ತಾಯಿ, ಬರ್ತೀವಿ. ನಮಸ್ಕಾರ. ಗುಡ್ ಆಫ್ಟರ್ನೂನ್ ಮೇಡಮ್. ಗುಡ್ ಆಫ್ಟರ್ನೂನ್ ಮಿಸ್ ಡ್ಯಾನಿಯಲ್. ನಿಮ್ಮನ್ನ ನೋಡಿದ ತಕ್ಷಣ ಜ್ಞಾಪಕ ಬಂತು. ತಾರಾ ಹೇಗಿದ್ದಾಳೆ? ತಾರಾ ಚೆನ್ನಾಗಿ ಇದ್ದಾಳೆ. ದಿಸ್ ಟೈಮ್ ತಾರಾ ಕ್ಲಾಸ್ ಅಲ್ಲಿ ಫಸ್ಟ್ ಬಂದಿದ್ದಾಳೆ. ವೆರಿ ಗುಡ್. ಅವಳು ನೋಡಿ ಒಂದ್ ತಿಂಗಳಾಯ್ತು. ಬೈ ದಿ ವೇ, ಸ್ಕೂಲಿಂದ ಎಷ್ಟೊತ್ತಿಗೆ ಬರ್ತಾಳೆ? 5:30ಗೆ ಬರ್ತಾಳೆ. ಮೈ ಗಾಡ್, 4:30ಗೆ ನಾನು ಏರ್ಪೋರ್ಟ್ಗೆ ಹೋಗ್ಬೇಕು. ಓಕೆ, ಅವಳು ಬಂದ್ರೆ ನಾನು ಕೇಳಿದಂತ ಹೇಳಿ. ಓಕೆ ಮೇಡಮ್, ಥ್ಯಾಂಕ್ ಯು. ತಾರಾ, ತಾರಾ, ಬೆಳಿಗ್ಗೆ ಆಯ್ತು, ಹೇಳಮ್ಮ. ತಾರಾ, ಅಮ್ಮ ಬಂದಾಯ್ತಾ? ಹ್ಮ್, ಅಮ್ಮ ಬಂದು ಆಯ್ತು, ಹೋಗು ಆಯ್ತು. ಎಲ್ಲಿಗೆ? ಮದ್ರಾಸ್ಗೆ. ಹೋಗ್ಲಿ, ಮದ್ರಾಸ್ಗೆ ಹೋಗ್ಲಿ, ಬಾಂಬೆಗೆ ಹೋಗ್ಲಿ, ಡೆಲ್ಲಿಗೆ ಹೋಗ್ಲಿ, ನಾನು ಹೇಳಲ್ಲ. ಜಾಣ್ ಮರಿ ಅಲ್ವಾ, ಹಾರ್ಲಿಕ್ಸ್ ಕುಡಿಯಮ್ಮ. ನಾನು ಕೋಣ್ ಮರಿ ಕುಡಿಯೋಲ್ಲ. ನೀನ್ ಕುಡಿದೇ ಹೋದ್ರೆ ಮಿಸ್ ಡೇನಿಯಲ್ ಬರ್ತಾರೆ. ಡೇನಿಯಲ್ ಬರ್ಲಿ, ಗೀನಿಯಲ್ ಬರ್ಲಿ, ನನ್ಗೇನು ಭಯ ಅಲ್ಲ. ಮುಖ ತೊಳಿ, ಹಾರ್ಲಿಕ್ಸ್ ಕುಡಿ, ಕಮಾನ್ ಗೆಟ್ ಅಪ್. ಹಾ, ಕುಡಿತೀನಿ ಮಿಸ್ ಡೇನಿಯಲ್. ಕಮಾನ್ ಕಮಾನ್. ಮುಖ ನೋಡು, ಸೋಡ. ಚಪ್ಪಲಿ ಹಾಕೊಂಡು ದೇವ್ರ ಮನೆಯೊಳಗ್ ಬರ್ತಾರ ನಡಿ ಆಚೆ. ಅಜ್ಜಿ, ಆಚೆ ಹೋಗ್ತೀಯ, ಕೆನ್ನಾಗೆ ಎರಡು ಕೊಡ್ಲ. ಯೆಸ್, ಪ್ಲೀಸ್ ಡು ಇಟ್. ಓಕೆ, ಹೇಗಿದೆ ಮಂಜ? ಚೆನ್ನಾಗಿದ್ದೀನಿ ಕುಮಾರ್. ಯೆಸ್, ನಾನು ಟುಮಾರೋ ಇಸ್ ಟೂ ಅರ್ಲಿ, ದೇರ್ ಇಸ್ ನೋ ಟೈಮ್. ಹೇಗಿದೆಯಾ ಮಂಜ? ಮನೆ ಕಡೆ ಲಕ್ಷ್ಯ ಮನ ಓಯ್ ಸೆವೆನ್. ಹಲೋ, ಎಸ್ ಸ್ಪೀಕಿಂಗ್. ಹಾ ಹಾ, ವೆರಿ ಗುಡ್. ಓಕೆ, ಕಾನ್ಪುರಲ್ಲಿ ಸಿಗ್ತೀನಲ್ಲ, ಅಲ್ಲೇ ಮಾತಾಡೋಣ. ಮಂಜಾತ್, ಹಲೋ, ಕುಮಾರ್ ಸ್ಪೀಕಿಂಗ್. ವಾಟ್? ಇಂಪಾಸಿಬಲ್, ಸೆಕ್ಯೂರಿಟಿ ಇಲ್ಲೇ 10 ಲ್ಯಾಕ್ಸ್ ವ್ಯವಹಾರ ಸಾಧ್ಯ ಇಲ್ಲ. ಮಿಸ್ ಪ್ರಫುಲ್ಲ, ಹಾಫ್ ಅನ್ ಅವರ್ ಯಾವುದೇ ಫೋನ್ ಕಾಲ್ಸ್ ಬಂದ್ರೆ ಕನೆಕ್ಟ್ ಮಾಡಬೇಡ ಅಂತ ಆಪರೇಟರ್ ಹೇಳು. ಹಲೋ, ಐ ಆಮ್ ತಾರಾ ಹಿಯರ್, ಡ್ಯಾಡಿ ಹತ್ರ ಮಾತಾಡಬೇಕು. ಡ್ಯಾಡಿ ತುಂಬಾ ಬಿಸಿ ಆಗಿದ್ದಾರೆ, ಯಾವ ಫೋನ್ ಕಾಲ್ ಬಂದ್ರು ಕೊಡಬೇಡ ಅಂದಿದ್ದಾರೆ. ನಾನು ಅವ್ರ ಡಾಟರ್. ತಾರಾ, ಯಾರಿಗೆ ಫೋನ್ ಮಾಡಿದೆ? ಡ್ಯಾಡಿಗೆ. ಇನ್ನೊಂದ್ ಸಲ ಫೋನ್ ಮಾಡಿದ್ರೆ ಐ ವಿಲ್ ಬೀಚ್ ಯು. ನನ್ ಪ್ರೋಗ್ರೆಸ್ ಕಾರ್ಡ್ಗೆ ಸೈನ್ ಮಾಡಬೇಕು. ನಾನಿಲ್ಲ, ನಾನು ಸೈನ್ ಮಾಡ್ತೀನಿ. ಇದು ಫೋನ್ನ. ಸಂಜೆ ಊರ್ಗೆ ಹೋಗ್ತಾ ಇದ್ದೀನಿ, ಹಾಗೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬಹಳ ಸಂತೋಷ. ರೂಪನ್ ನೋಡಿದ್ಯಾ? ಮನೇಲಿದ್ದಾರಾ? ನಾನು ಅವಳನ್ನು ನೋಡೆ ಒಂದು ವಾರ ಆಯ್ತು. ಮದ್ರಾಸಿನ ಬಂದ್ಲೋ ಇಲ್ವೋ ಗೊತ್ತಾಗ್ಲಿಲ್ಲ. ಸ್ವಲ್ಪ ಇರು, ನನ್ನ ಸೆಕ್ರೆಟರಿನ ವಿಚಾರಿಸ್ತೀನಿ. ಮಿಸ್ ಪ್ರಫುಲ್ಲ, ಕಮ್ ಹಿಯರ್. ಎಸ್ ಸರ್. ನನ್ನ ಹೆಂಡತಿಯಲ್ಲಿ ವೇರ್ ಇಸ್ ಮೈ ವೈಫ್? ನಿನ್ನೆ ಗುಲ್ಬರ್ಗಕ್ಕೆ ಹೋಗಿದ್ರು. ಇವತ್ತು ಎಲ್ಲಿದ್ದಾರೆ? ಅದ್ ನನಗ್ ಗೊತ್ತಿಲ್ಲ ಸರ್, ಅವ್ರ ಸೆಕ್ರೆಟರಿನ ಕೇಳ್ಬೇಕು. ಅವ್ರ ಊರಿಗೆ ಬಂದ್ಮೇಲೆ ನನಗೊಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಡಿ ಅಂತ ಅವ್ರ ಸೆಕ್ರೆಟರಿ ಫೋನ್ ಮಾಡಿ ಹೇಳು. ಓಕೆ ಸರ್. ಚೆನ್ನಾಗಿದೆ ಕಣಯ್ಯ, ನಿನ್ ಹೆಂಡತಿ ನೀನ್ ನೋಡೋಕೆ ಸೆಕ್ರೆಟರಿ ಪರ್ಮಿಷನ್ ಬೇಕಾ? ಮಂಜಾತ್, ಬಿಸ್ನೆಸ್ ನಲ್ಲಿ ನಾನ್ ಬ್ಯುಸಿ, ಅವಳು MLA ಬೇರೆ, ಜನಸೇವೆಯಲ್ಲಿ ಅವಳು ಬ್ಯುಸಿ, ಏನ್ ಮಾಡಕ್ ಆಗುತ್ತೆ? ನೀವಿಬ್ರು ಹೀಗ್ ಬ್ಯುಸಿ ಆಗೋದ್ರೆ ಆ ಮಗು ಗತಿ ಏನಯ್ಯ?
ಮಗು ನೋಡ್ಕೊಳಕ್ಕೆ ಮನೇಲಿ ಗೌರ್ನಸ್ ಇದ್ದಾಳೆ, ಒಳ್ಳೆ ಸ್ಕೂಲಿಗೆ ಸೇರಿಸಿದ್ದೀನಿ. ಪ್ರತಿದಿನ ಬೆಳಗ್ಗೆ ಪ್ರತಿದಿನ ಬೆಳಗ್ಗೆ ನಾವು ಏಳುವ ಹೊತ್ತಿಗೆ ಸರಿಯಾಗಿ ನಮ್ಮ ತಾಯಿ ಬಿಸಿ ಬಿಸಿಯಾಗಿ ಬರ್ದಿಯಾ? ನಮ್ಮ ತಾಯಿ ಗುಲ್ಬರ್ಗ, ಮಂಗಳೂರು, ಮೈಸೂರು ಎಂದು ಸುತ್ತುತ್ತಿರುವರು. ನಮ್ಮ ತಂದೆ ನಾನು ಹೇಳುವ ಹೊತ್ತಿಗೆ ಮನೆಯಲ್ಲಿ ಇರುವುದಿಲ್ಲ. ತಾರಾ, ಏನಮ್ಮ ಇದು? ನಾನು ಹೇಳಿದ್ದೇನು, ನೀನ್ ಬರೆದಿರೋದೇನು? ಯಾಕಮ್ಮ ಅಳ್ತಾ ಇದ್ಯಾ? ಯಾಕಮ್ಮ, ನಿನ್ ತಾಯಿ ಊರ್ಲಿಲ್ವೇನೋ? ಅಳ್ಬೇಡಮ್ಮ, ಅಳ್ಬೇಡ. ಇಷ್ಟೊಂದ್ ಸಾಮಾನ್ ಇದೆ, ಒಂದ್ ಆಟೋ ರಿಕ್ಷನ್ ಆದ್ರೂ ಮಾಡ್ಕೊಂಡ್ ಬರ್ಬೋದಾಗಿತ್ತ? ಈ ಎಲ್ಡ್ ಕಾಲ್ ಆಟೋ ರಿಕ್ಷಾ ಇರ್ಬೇಕಾದ್ರೆ ಅದೆಲ್ಲ ಯಾಕೆ ಅಂತ. ಅದು ಅಲ್ದೆ ಈ ತಿಮ್ಮ ಆನ್ಲೈನ್ ಭಕ್ತ, ಶಕ್ತಿ ಜಾಸ್ತಿ. ಅವರು ನಮ್ ಪದ್ಮಾ ಮೇಡಮ್ಗೆ ಮದ್ವೆ ಗೊತ್ತ ಮಾಡಿ ಅವತ್ತು ಆಟೋ ರಿಕ್ಷಾದಲ್ಲೇನು ಲಾರಿಯಾಗ ತುಂಬ್ಕೊಂಡ್ ಬರ್ತೀನಿ. ಮದ್ವೆ ಅಂದ್ರೆ ಸಾಕು, ಮೂರ್ ಮಾರ್ ದೂರ ಇರ್ತಾಳೆ. ಇನ್ನೇನು, ಎಲ್ಲಾರು ನಮ್ ಬಜಾರಿ ಗೌರಿ ಹಂಗ ಇರ್ತಾರೆ. ಅಮ್ಮ, ಎಲ್ಲ ಹೆಂಗಸರು ಹಿಂಗೇನೆ ಮೊದ್ಲು ದೂರ ದೂರ ಇರ್ತಾರೆ, ಆಮ್ಯಾಕೆ ಹತ್ತತ್ರ ಬರ್ತಾರೆ. ಸಾಕು ತುಂಬಿರೋ. ಅಮ್ಮ, ನಾನ್ ಬರ್ತೀನಿಮ್ಮ. ಟಿಫನ್ ಮಾಡಲ್ವೇನಮ್ಮ? ಇಲ್ಲಮ್ಮ, ಲೇಟ್ ಆಗುತ್ತೆ, ನಾನ್ ಬ್ಯಾಂಕ್ಗೆ ಬೇರೆ ಹೋಗ್ಬೇಕು. ಪದ್ಮಮ್ಮ, ಬ್ಯಾಂಕ್ಗೆ ನಾನು ಹೋಯ್ತೀನಿ, ನೀವು ಟಿಫನ್ ಮಾಡ್ಬಿಟ್ಟು ಸ್ಕೂಲ್ಗೆ ಹೋಗಿ. ಐದು ಹತ್ ರೂಪಾಯಿ ಆಗಿದ್ರೆ ನಿನ್ ಕೈನಲ್ಲೇ ಕಳಿಸ್ತಾ ಇದ್ದೆ. 500 ರೂಪಾಯಿ ಕಟ್ಬೇಕಪ್ಪ. ಅಮ್ಮ, ಇವನು ನಿಯತ್ತಿರೋ ನನ್ ಮಗ, ಪ್ರಾಣನಾರು ಬಿಡ್ತಾನೆ, ಕದಿಯಕ್ಕಿಲ್ಲ. ತಪ್ಪ ತಿಳ್ಕೋಬೇಡ ತಿಮ್ಮ, ನಿನಗೆ ಬ್ಯಾಂಕ್ ನಲ್ಲಿ ಹಣ ಡೆಪಾಸಿಟ್ ಮಾಡೋದು ಗೊತ್ತಾ? ಡಬ್ಬಾ ಸೀಟು ಅಂದ್ರೆ? ಡಬ್ಬಾ ಸೀಟ್ ಅಲ್ಲ, ಡೆಪಾಸಿಟ್ ಅಂದ್ರೆ ಹಣ ಕಟ್ಟೋದು. ಇದೇಮ್ಮ ಗಣಂದಾರಿ ಕೆಲ್ಸ, ದಿನ ಪೊಲೀಸ್ ಸ್ಟೇಷನ್ ಹೋಗೋ ಬೂಪನ್ಗೆ ಬ್ಯಾಂಕ್ ಹೋಗಿ ಡಬ್ಬಾ ಸೀಟ್ ಮಾಡೋದು ಕಷ್ಟವಾ? ಕೊಡಿ ಕೊಡಿ, 500 ರೂಪಾಯಿ ಇದೆ, ಭದ್ರವಾಗಿ ಇಟ್ಕೋ. 500 ರೂಪಾಯಿ ಇರ್ಲಿ, ತಿಮ್ಮನ್ ಕೈ ಕೊಟ್ಮೇಲೆ ಮುಗೀತು. ನೀವೇನು ಟಿಫನ್ ಮಾಡಿ ಪುಟ್ಟನ, ಇದನ್ನ ನನ್ನ ಮಗದನ್ನ ಬಿಗ್ಗಿಯಾಗಿ ಕಟ್ಟಿಬಿಡ್ತೀನಿ. ಏನೋ ತಮ್ಮ, ಎಲ್ಲಿರೋ ಓಡ್ತಾ ಇದೀಯಾ? ಅವಸರ ಅವಸರ. ಏನೋ ಅಂತ ಅವಸರ? ಬ್ಯಾಂಕ್ಗೆ ಹೋಗೋ ಅವಸರ. ಎಲ್ಲ ನನ್ನ ಮಗನೇ, ಟಿಫನ್ ಕ್ಯಾರಿಯರ್ ಹೊರೋ ನಿನಗೂ ಬ್ಯಾಂಕಿಗೂ ಏನು ಸಂಬಂಧ? ಏನ್ ಅನ್ಕೊಂಡ್ಬಿಟ್ಟಿ ಅಜ್ಜಗ್ಗು? ಈ ತಿಮ್ಮನ 500 ಇದೆ ಮರಿ ಒಳಗಡೆ. ಆಸೆ ನೋಡು ಕೇಳಿ ನನ್ನ ಮಗನೇ, ನಿಂಗ್ ತೋರಿಸ್ತೀನ. ಏನ್ ಗುರು, ಆ ಜುಜ್ಬಿ 500 ರೂಪಾಯಿ ಮೇಲೆ ಕಣ್ಣಾಕ್ತಿಯಲ್ಲ? ಇವನಿಗಿರೋದು ಎರಡರ ಮೇಲೆ ಕಣ್ಣು, ಒಂದು ಹೆಣ್ಣು, ಇನ್ನೊಂದು ಅಷ್ಟೇ ತಾನೆ. ಅಣ್ಣ, ಅಣ್ಣ ಕಟ್ಟೋ ಬ್ಯಾಂಕ್ ಇದೇನಾ? ಓ ಇದೆ. Thank you.
ಹಂಗ್ ನೋಡ್ತೀಯಾ? ಇದ್ರಾಗೆ ಏನಂತ ಬರ್ದೈತೆ? ಇಲ್ಲಿ ಉಗಿರಿ. ಚಂದಾಗೈತೆ ಕಾನೂನು. ಇಲ್ಲಿ ಉಗಿದ ಮ್ಯಾಗೆ ಒಳಗಡೆ ಹಣ ಕಟ್ಟಬೇಕಾ? ನೀವು ಹಣ ಕಟ್ಟಕ ಬಂದಿದ್ದೀರಿ? ಏನಣ್ಣ ಇದು, ರೂಪಾಯಿ ತೆಗೆದು ಹೊರಗಡೆ ಮಡ್ಕಿದ್ದೀರಾ? ಒಳಗಡೆ ಮಡ್ಕೊಳ್ಳಿ, ಯಾವನಾರ ನೋಡ್ಬಿಟ್ರೆ ಕತ್ತು ಬಿಡ್ತಾನೆ. ನಾನು ಒಳಗಡೆ 500 ಮಡ್ಗಿವಿನಿ, ಯಾವನ್ಗೂ ಗೊತ್ತಿಲ್ಲ. ಇದಕ್ಕೆ ಯಾವನಾರ ಹಾಕಿದ್ರೆ ಕತ್ರಿ, ನಾನು ಹಾಕ್ತೀನಿ ಚಾಕು. ಸರಿ ರೆಡಿ, ಹಣ ಕಟ್ಬಿಡೋಣ. ಮತ್ತೆ ಉಗಿರಿ. ಇದ್ರ ಮ್ಯಾಗ ಏನಂತ ಬರ್ದೈತೆ? ನಿಮ್ಮ ಹಣ ಈ ಡಬ್ಬದಲ್ಲಿ ಹಾಕುವುದು. ನಿಮ್ ಪಾಸ್ಬುಕ್ ಇದ್ಯಾ? ಇಲ್ಲ. ಪದ್ಮಾ ಮೇಡಮ್, ಈ ಪುಸ್ತಕ ಕೊಟ್ಟವ್ರೆ. ಸರಿ, ಇದರಲ್ಲಿ ಹಣ ಇಟ್ಟು ಡಬ್ಬದಲ್ಲಿ ಹಾಕ್ಬಿಡೋದು. ಹಾಕು. ನಾನ್ ಹಾಕ್ತೀನ, ಮೊದ್ಲು ನೀವ್ ಹಾಕಿ. ಮತ್ತೆ ನೀವು ಪುಸ್ತಕನೇ ಹಾಕ್ಲಿಲ್ಲ? ಅದು ನನ್ನೇನ್ ಹಾಕ್ಬಿಟ್ಟಿದ್ದೆ. ಹಂಗ ಹನುಮಂತಪ್ಪ, ಅಮ್ಮ ಆರ್ತಿ ಒಳ್ಳೇದ್ ಮಾಡಪ್ಪ. ಏನೇ ಬರೀತಾ ಇದೀಯಾ ನನ್ನ ಅರಮನೆ ಗೋಡೆ ಮೇಲೆ? ಇದು ತಿಮ್ಮ ಜಾಣ ಅಂತ. ಲೇ ಗೌರಿ, ಯಾರು ಹೇಳಿದ್ರು ನಿಂಗೆ ನಾ ಜಾಣ ಅಂತ? ಯಾರಾದ್ರೂ ಹೇಳ್ಬೇಕಾ? ಈ ಮೂತಿ ನೋಡಿಲ್ಲ ಅಮ್ಮ. ಲೇ, ಈ ಮೂತಿ ಇವತ್ತೆಂತ ಕೆಲಸ ಮಾಡಿದ್ದೆ ಗೊತ್ತಾ? ಎಂತ ಕೆಲಸ ಮಾಡಿದ್ಯೋ? 500 ರೂಪಾಯಿನಾ? 500 ರೂಪಾಯಿ ಅದನ್ನ ಬ್ಯಾಂಕ್ ಹಾಕ್ಬಿಟ್ಟೆ. ಅಷ್ಟೊಂದು ದುಡ್ಡು ಯಾರ್ದು? ಪದ್ಮಾ ಮೇಡಮ್ದು. ಹ್ಯಾಕ್ ಬ್ಯಾಂಕ್ ಅತ್ತೆ? ಅದು 200 ರೂಪಾಯಿ ಕಣೆ. ಬ್ಯಾಂಕ್ ಹೋಗೋದು, ಹೊರಗಡೆ ಒಂದ್ ಡಬ್ಬ ಇರ್ತದೆ ಅದ್ರಾಗ ಉಗ್ಗೋದು, ಒಳಗಡೆ ಹೋಗೋದು ಅಲ್ಲೊಂದ್ ಡಬ್ಬ ಇರ್ತದೆ ಅದ್ರಾಗೆ ಪುಸ್ತಕನು ದುಡ್ಡುನು ಒಳಗ ಹಾಕ್ಬಿಡೋದು. ಡಬ್ಬ ಹಾಕಿದ್ಯಾ? ಅಯ್ಯೋ ಅಯ್ಯೋ ಅಯ್ಯೋ. ಸಾರು, ನಾ ಸುಳ್ಳು ಹೇಳ್ತಾ ಇಲ್ಲ ಸಾರು. ಹೊರಗಡೆ ಉಗ್ದೆ, ಆಮೇಲೆ ಈ ಡಬ್ದಾಗೆ ಪುಸ್ತಕನು ದುಡ್ಡು ಹಾಕಿದ್ದು. ಪದ್ಮಾ ಮೇಡಮ್ ಹಣ ಎಲ್ಲಿ ಅಂತ ಕೇಳಿದ್ರೆ ನಾ ಏನ್ ಹೇಳಿ? ಆ ಕಳ್ಳ ಹಣ ವಾಪಸ್ ಮಾಡೋ ತನಕ ನಾ ಎಲ್ಲಿಗೂ ಬರಕಿಲ್ಲ. ಕಂಡವ್ರ ಹಣ ಕದ್ದವನೆ ಈ ತಿಮ್ಮ ಅಂತ ಕೆಟ್ಟ ಹೆಸರು ತಗೊಂಡು ನಾ ಬದುಕಿರಕಿಲ್ಲ, ನಾ ಬದುಕಿರಕಿಲ್ಲ. ಆಮೇಲೆ ನಮ್ ತಾರ ಇಲ್ಲಮ್ಮ, ಅವಳು ಚಂದ್ರ ಜೊತೆ ಹೋದ್ಲು. ದಿನ ನನ್ ಮಮ್ಮಿನೇ ಊಟ ಹಾಕೋದು, ದಿನ ನನ್ ಮಮ್ಮಿನೇ ಕ್ರಾಪ್ ಬಾಚೋದು. ಎಷ್ಟು ಒಳ್ಳೆಯವರು ನಿಮ್ ಮಮ್ಮಿ. ಏ, ನಾನ್ ನಿನ್ ಮಮ್ಮಿ ನೋಡ್ಬೇಕಲ್ಲ, ಮಾ ತೋರಿಸ್ತೀನಿ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು, ದೇಶಾನ ಆಳೋ ವೀರರು, ಭಾರತದ ಕೀರ್ತಿ ಧ್ವಜಾನ ಮುಗಿಲೆತ್ತರಕ ಹಾರಿಸೋ ಧೀರರು. ಅವರಲ್ಲಿ ಯಾರು ಮಹಾತ್ಮ ಗಾಂಧಿ ಆಗ್ತಾರೋ, ಯಾರು ಜವಾಹರಲಾಲ್ ನೆಹರು ಆಗ್ತಾರೋ, ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗ್ತಾರೋ, ಯಾರು ಮಕ್ಕಳನ್ನ ದೇಶಕ್ಕೆ ಅಮೂಲ್ಯ ರತ್ನಗಳನ್ನಾಗಿ ಮಾಡಿಕೊಡೋ ಹೊಣೆ ನಮ್ಮಂತ ತಾಯಂದರಿಗೆ ಸೇರಿದ್ದು. ಹೆಜ್ಜೆ ಹೆಜ್ಜೆಗೂ ಜೊತೆಯಲ್ಲಿದ್ದು ಅವರ ಅರಿವು ಅರಳೋದಕ್ಕೆ ಸಹಾಯ ಮಾಡಬೇಕು, ಅದೇ ತಾಯಿ ಆದವಳ ಕರ್ತವ್ಯ. Thank you.
ಸುದ್ದಿ ಹನುಮಂತಪ್ಪ, ನಾನು ಹಾಳಾಗೋದೆ. ಇವಾಗ ನೀನೇ ಹೇಳು ಪದ್ಮಾ ಮೇಡಮ್ ಹಣ ಎಲ್ಲಿದ್ರೆ ನಾನೇನ್ ಹೇಳಿ? ಈ ಎರಡು ನನ್ನೇ ಹಣ ಕದ್ದ ಅಂದ್ರೆ ನಾನೇನ್ ಮಾಡ್ಲಿ? ಮಾತಾಡು ಹನುಮಂತಪ್ಪ, ಮಾತಾಡು ಹನುಮಂತಪ್ಪ, ಮಾತಾಡು ಮಾತಾಡು ಮಾತಾಡು. ಹನುಮಂತಪ್ಪ, ಇದೇನಾ ನಿನ್ ಉತ್ತರ? ಸಾಯ್ತೀನಿ, ನಾನು ಸಾಯ್ತೀನಿ. ಮಾನ ಕಳ್ಕೊಂಡು ಬದುಕಿರೋಕ್ಕಿಂತ ಸಾಯೋದೇ ಮೇಲು. ಹನುಮಂತಪ್ಪ, ನನ್ನ ಗುಡಿಸಲ್ನ ನೀನೇ ಇನ್ಮೇಲೆ ಜೋಪಾನವಾಗಿ ನೋಡ್ಕೋಬೇಕು. ನನ್ನ ಆಗಾಗ ಜ್ಞಾಪಕ ಮಾಡ್ಕೋತಾ ಇರು. ಏನು ಸುಮ್ಮನಾಗ್ಬಿಟ್ಟೆ? ಇನ್ಮೇಲೆ ಯಾರು ನಿಂಗೆ ದೀಪ ಹಚ್ಚೋರು? ಇನ್ಮೇಲೆ ಯಾರು ನಿಂಗೆ ಪೂಜೆ ಮಾಡೋರು? ಲೇ ಆಕಾಶರಾಯ, ನೀನು ಯಾಕೋ ಅಳ್ತೀಯ? ಈ ತಿಮ್ಮ ಸತ್ರೆ ನಿಂಗೇನೋ ನಷ್ಟ ಬೇಡ ಅಂತೀಯ? ನಾನು ನಿನ್ನ ಮಾತು ಕೇಳಲ್ಲ, ನಾನು ಸತ್ತೆ ಸಾಯ್ತೀನಿ. ಹನುಮಂತಪ್ಪ, 8 ದಿವಸದಿಂದ ಜೊತೆಯಾಗಿದ್ದೀವಿ, ಒಂದಿನಾನು ಮಾತಾಡ್ಸಿಲ್ಲ. ಇವತ್ತು ನಾನು ಸಾಯ್ತೀನಿ ಅಂತ ಮಾತಾಡಿಸ್ತಾ ಇದೀಯಾ? ಕಾಸ ಹಿಡಿತೀಯಾ? ಇಲ್ಲ, ನಾನು ಸಾಯ್ತೀನಿ. ಇಲ್ಲ ಅಂದ್ರೆ 500 ರೂಪಾಯಿ ಕೊಡೋರು ಯಾರು? ಹೌದು, ನಾನು ಮಂಕ್ತಿಮ್ಮ, ಅದಕ್ಕೆ ಸಾಯ್ತಾ ಇರೋದು. ಹ್ಞೂ, ದೇವ್ರೆ ಹೊರಗಡೆ ಇದೆಯಾ? ಎಲ್ಲಿದ್ಯಾ ದೇವ್ರೆ? ಎಲ್ಲಿಂದ ಕೂಗಿದ್ದು? ಯಾರು ಮರಿ ನೀನು? ನನ್ನ ಮಂಕುತಿಮ್ಮ ಅಂತ ಕೂಗ್ದಲ್ಲ, ನನ್ನ ಹೆಸರು ನಿಂಗೆ ಗೊತ್ತಾಯ್ತು? ಮಂಕುತಿಮ್ಮ ಅಂತ ಬರ್ದವಳ. ಅಯ್ಯೋ, ನಾನೊಬ್ಬ ಮೂದೇವಿ ನಡಿವಳಿಗೆ. ಅಬ್ಬ ಇದೆ, ಮಳೆ ಬಂದಾಗ ನೀರ್ ಸೋರ್ದೆ ಜೇನುತುಪ್ಪನ ಸೋರ್ತದೆ. ಈ ಬಡವನ ಗುಡಿಸಲ್ಲಿ ಇವತ್ತೇ ನಗು ನೋಡಿದ್ದು. ನಾನು ಹಣ ಇಲ್ದಿರೋನು. ಬಡವ ಅದಕ್ಕೆ ಹಣ ಇಲ್ಲ ಅದಕ್ಕೆ. ಅಯ್ಯೋ ಅಯ್ಯೋ, ಅಯ್ಯೋ, ಬಡವ ಅಂದ್ರೆ ಹೀಗೆ ಸೋರೋ ಮನೆಯಾಗಿರ್ತಾನೆ, ಅರ್ಕಲ್ ಬಟ್ಟೆ ಹಾಕೋತಾನೆ, ಮೈಮುರಿ ಹಾಗೆ ಕೂಲಿ ಮಾಡ್ತಾನೆ, ಅರ್ಧ ಹೊಟ್ಟೆ ತಿಂತಾನೆ, ಕಾಸ್ಗೋಸ್ಕರ ಬಾಯ್ ಬಾಯ್ ಬಿಡ್ತಾನೆ, ಕೊನೆಗೊಂದ್ ದಿವಸ ಫುಟ್ಬಾತ್ ನಾಗೆ ಸತ್ತೋಯ್ತಾನೆ. ಅಯ್ಯೋ ಪಾಪ, ನೀನು ನಮ್ಮನೆಗ್ ಬಾ, ನಮ್ ಡ್ಯಾಡಿ ಹೇಳಿ ನಿಂಗೆ ತುಂಬಾ ಹಣ ಕೊಡ್ತೀನಿ. ಅಯ್ಯೋ ನನ್ನ ರಾಜ ಮುದ್ದು ಮರಿ. ಅಯ್ಯೋ ಬಟ್ಟೆ ಎಲ್ಲ ಒದ್ದೆ ಆಗ್ಬಿಟ್ಟೈತೆ, ನೆಗಡಿ ಬಂದ್ಬಿಡ್ತದೆ. ಬಿಚ್ಚು, ನನ್ ಪ್ರಾಕ್ ಕೊಡ್ತೀನಿ. ಇದ ನಾನ್ ಮೇಲಕ್ ಹೋಗಕ್ಕೆ. ನಮ್ಮ ಮನೆಯವರೆಲ್ಲ ಮೊದ್ಲೇ ಮೇಲಕ್ ಹೋಗವ್ರೆ, ನಾನೊಬ್ನೇ ನಾಚ್ಕೇಳ್ದೆ ಭೂಮಿ ಮ್ಯಾಗಿರೋದು. ನಾನು ಇವತ್ ಮೇಲಕ್ ಹೋಯ್ತೀನಿ. ಅಯ್ಯೋ ನೇಣ್ ಹಾಕೊಂಡು ಯಾವಳ ಪಾಯಳು ಸಾಯ ಕೂಡ ಬಿಡಕ್ಕಿಲ್ಲ ಅಂತಾಳೆ. ನೀನ್ ಸತ್ತೋದ್ರೆ ನಾನು ಸತ್ತೋಗ್ತೀನಿ. ಯಾಕಮ್ಮ? ಹಸುವು ಹಸುವ ಇರು ಬತ್ತೀನಿ. ಕುಡಿ ಕಾಫಿನಾ? ಅಲ್ಲ ಗಂಜಿ.
ಗಂಜಿ ಅಂದ್ರೆ ಗುಲ್ಗಂಜಿ ತಮ್ಮ. ಯಾಕೆ ನಗ್ತೀಯ? ನಮ್ಮಪ್ಪ, ನಮ್ ತಾತ, ನಮ್ಮ ಮುತ್ತಾತ ಎಲ್ರು ಇದನ್ ಕುಡ್ದೆ ಸ್ವರ್ಗಕ್ಕೆ ಹೋಗಿದ್ದು. ಕುಡಿ. ಇಲ್ಲಮ್ಮ ಇಲ್ಲ, ನೀನು ಇಲ್ಲೇ ಇರ್ತೀಯ. ತಗ ಕುಡಿ. ಕುಡ್ದಾಯ್ತಲ್ಲ, ಮನೆಗೆ ಹೋಗು, ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ. ನನ್ಗೂ ಈಗ ಟೈಮ್ ಇಲ್ಲ, ಅರ್ಜೆಂಟ್ ಕೆಲಸ ಐತೆ. ಸಾಯೋ ಕೆಲಸ. ಯಾಕೆ? ಇಲ್ಲ, ನಾನ್ ಮುಟ್ಟಾಳಾಗಕ್ಕಿಲ್ಲ, ನಾನ್ ಸಾಯ್ಬೇಕು, ಸಾಯ್ಬೇಕು. ನಡಿ ಹೋಗ, ನಡಿ 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 ನಡಿ. ಏಟೋ ತಾಯ್ತು ಹಗ್ಗ ಕಟ್ಟಿ, ಇನ್ನೂ ಸಾಯ್ಲೇ ಇಲ್ಲ. ಅಯ್ಯೋ, ನೀ ನನ್ ತಾಯಿ ಬಿಡಕ್ಕಿಲ್ವಾ? ಬಿಡಕ್ಕಿಲ್ವಾ? ಅಯ್ಯೋ, ತಗೋ ನೀನೆ. ಹನುಮಂತಪ್ಪ, ಈ ತಿಮ್ಮ ಅಗ್ದ ಸಾಯೋದ್ ನಿಂಗೆ ಇಷ್ಟ ಇಲ್ವಾ? ಸರಿ ಬಿಡು, ಯಾಕೂ ನಂಗೆ ಈಜ್ ಬರಕ್ಕಿಲ್ಲ, ನೀರು ನಗ್ ಬಿದ್ದ ಸಾಯ್ತೀನಿ. ಹ್ಮ್. ಮಾರುತಿ, ನೀರ್ ನನಗ್ ಜಾಸ್ತಿ ತೊಂದರೆ ಕೊಡ್ಬೇಡ ಕಣಪ್ಪ, ಬೇಗ ನಿಂತಾವ್ ಕರ್ಕೊಂಡ್ಬಿಡಪ್ಪ. ಜೈ ಆಂಜನೇಯ. ಏ ನಗ್ತೀಯ? ಬೇಡ ಬರೀ, ಬೇಡ ಬರೀ. ಬರ್ತೀನಿ ಬರ್ತೀನಿ. ಈ ಮಂಕ್ತಿಮ್ಮ ಸತ್ರೆ ನಿಂಗೇನಮ್ಮ ನಷ್ಟ? ಇಷ್ಟೊಂದು ಪ್ರೀತಿ ಮಾಡೋರು ನನ್ಗೆ ಯಾರಿದ್ದಾರೆ? ಅದಕ್ಕೆ ನಾನು ಸಾಯ್ತೀನಿ ಹಿಂದಿದ್ದು. ತಾರಮ್ಮರಿ, ನಾನು ತುಂಬಾ ಕಷ್ಟಲಿದ್ದೀನಿ, 500 ರೂಪಾಯಿ ಬೇರೆ ಕಳ್ಕೊಂಡ್ಬಿಟ್ಟಿದ್ದೀನಿ. ಅಯ್ಯೋ ದಡ್ಡ, 500 ರೂಪಾಯಿಗೆ ಸಾಯ್ತಾರಾ? ನಾನ್ ಬೇಡ್ವಾ? ನೀನು ಬೇಕು, 500 ರೂಪಾಯಿನೂ ಬೇಕು. ಇಷ್ಟು ಜನ ಸಂಬಳಕ್ಕಿದ್ದೀರಲ್ಲ, ಹೀಗೆ ನಮ್ಮ ಮನೆ ನೋಡ್ಕೊಳ್ಳೋದು? ಒಂದು ಮಗುನ್ ಸರಿಯಾಗಿ ನೋಡ್ಕೊಳ್ಳೋಕೆ ಆಗ್ದಿರ ನೀವು ಇನ್ನೇನ್ ಕೆಲಸ ಮಾಡ್ತೀರಾ? ಮಿಸ್ ಡೇನಿಯಲ್, ಮಗು ನೋಡ್ಕೊಳ್ಳೋದು ಡ್ರೈವರ್ ದಿ ಮಿಸ್ಟೇಕ್ ಸರ್. ಇವನು ಸ್ಕೂಲ್ಗೆ ಲೇಟಾಗಿ ಹೋಗಿದ್ದಾನೆ ಸರ್. ಇಲ್ಲ ಸರ್, ನಾನು ಟೈಮ್ ಸರಿಯಾಗಿ ಹೋದೆ, ಮಗು ಅಲ್ಲಿರಲಿಲ್ಲ ಸರ್. ಶಟ್ ಅಪ್, ಮೊದ್ಲು ಹೋಗಿ ಮಗು ನೋಡ್ಕೊಂಡು ಬನ್ನಿ, ಎಲ್ಲಿರ ಎಲ್ಲಾರ ಕೆಲಸ ಡಿಸ್ಮಿಸ್ ಮಾಡ್ಬಿಡ್ತೀನಿ. ನಮ್ ತಾರಾ ದಾರಿ ಗೊತ್ತಿಲ್ದೆ ಎಲ್ಲಲ್ಲಿ ತಿದ್ದಾಳು, ಯಾವ ಫುಟ್ಪಾತ್ ಮೇಲೆ ಮಲಗಿದ್ದಾಳು. ನನ್ನ ಮಗುನ ಬೇಗ ಮನೆಗೆ ಬರೋ ಹಾಗೆ ಮಾಡಪ್ಪ, ನಿಮಗೆ 2 ಊದುಗಡ್ಡಿ ಹಚ್ತೀನಿ. ಶ್ರೀಧರ್, ಮಗು ಫೋಟೋ ಪೇಪರ್ ಕೊಟ್ಟು ಕರ್ಕೊಂಡು ಬಂದವರಿಗೆ 1,000 ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಹಾಕ್ಸು. ಸರಿ ಸರ್. ನಾನ್ ಸಾಯೋದಿಲ್ಲ ಅಂತ ಮಾತು ಕೊಟ್ನಲ್ಲ, ಯಾಕ್ ಸುಮ್ಕೆ ಕೂತಿದೀಯ ಮಲಿಕ್ಕು? ತಿಮ್ಮ, ನನ್ಗೆ ನಿನ್ನಷ್ಟು ಒಳ್ಳೆ ಫ್ರೆಂಡೇ ಇರ್ಲಿಲ್ಲ. ಫ್ರೆಂಡು ಅಂದ್ರೆ ಏನು? ಸ್ನೇಹಿತ ಅಂತ. ಸ್ನೇಹಿತ ಒತ್ತಾಯ್ತಲ್ಲ ಮಲಿಕ್ಕು. ಯಾಕ್ ನಗ್ತಿ? ನಾನು ಸ್ನೇಹಿತಿ. ಯಾಕೆ? ನಾನು ಹೆಂಗ್ಸು, ಅದಕ್ಕೆ. ಇವನಿಗೆ ಹೆಂಗ್ಸು ಗಂಡ್ಸು ಯಾವ್ದು ಗೊತ್ತಾಯ್ಕಿಲ್ಲ. ನಾನು ತಿಮ್ಮ, ನೀನು ತಾರ, ಆಕಾಶದಾಗೆ ಪಳಪಳ ಅಂತ ಒಳಿಯೋ ತಾರ. ಮಲಿಕೋಮ್ಮ ಮಲಿಕೋ. ಮಲಿಕೋ, ರೇಡಿಯೋ ಹಾಕು. ಲೇಡಿವೋ? ಈ ಬಡವನ್ ಗುಡ್ಸಲ್ನಾಗೆ ಲೇಡಿವೋ ಎಲ್ಲಿಂದ ಮಾತಾಡ್ಲಿ? ನನ್ನ ಮುದ್ದು ತಾರೆ, ನಗುತ್ತಲಿ ಬಾರೆ, ನಿನ್ನ ಬಿಟ್ಟು ಎಂದಿಗೂ
ನಾನಿರಲಾರೆ ನನ್ನ ಮುದ್ದು ತಾರೆ ನಗು ತಲಿಬಾರೆ ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ ನನ್ನ ಮುದ್ದು ತಾರೆ ನಗು ತಲಿಬಾರೆ ತಲಿಬಾರೆ ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ ನನ್ನ ಮುದ್ದುತ್ತಾರೆ ನಗು ತಲಿಬಾರೆ ತಂದೆ ನಿಮ್ಮನ್ನ ಸಂತೋಷಕ್ಕೆ ಕಾರಣವಾದೆ ಇಂದು ನಿನ್ನಿಂದ ನಾ ಹೊಸತನ ಕಂಡೆ ನನ್ನ ಮುದ್ದು ತಾರೆ ನಗು ತಲಿಬಾರೆ ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ ನನ್ನ ಮುದ್ದು ತಾರೆ ನಗು ತಲಿಬಾರೆ ಚಂದ ಮಾಮ ಬಾರು ಚಕ್ಕುಲಿ ಮಾಮ ಬಾರು ತಾರೆಗೆ ನಿದ್ದೆ ತಾರು ಚಂದದ ಕನಸ ತೋರು ತಾರೆಗೆ ನಿದ್ದೆ ತಾರು ಚಂದದ ಕನಸ ತೋರು ಬಾ ಬಾ ಆ ಆ ಆ
ಎಷ್ಟೊಂದು ಅಂದವಾಗಿದೆ ಈ ಮನೆ. ಸ್ವರ್ಗ ಸ್ವರ್ಗ, ಸಾವಿರಾರು ದನಗಳನ್ನ ಒಟ್ಟಿಗೆ ಕಟ್ಬಿಡ್ಬೋದು. ತಾರ ಯಾರ್ಯಾರವ್ರೆ ಈ ಮನೆಯಾಗೆ? ನಾನು, ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ, ನಮ್ಮ ಅಜ್ಜಿ. ಇಷ್ಟೇ ಜನ? ತಾರ ಡ್ಯಾಡಿ, ತಾರ ಮಮ್ಮಿ, ಎಲ್ಲಿ ಹೋಗಿದ್ದೆ ಕಂದ? ಹೇಳ್ತೀನಿ, ಮೊದಲು ತಿಮ್ಮಗೆ ಬಹುಮಾನ ಕೊಡು. ಕೊಡ್ತೀನಿ. ತಾರ ನೀನ್ ಹೇಗ್ ಮಾಡ್ಬೋದಾ? ಅಮ್ಮನ್ ಬೆಟ್ಟ ಹೇಗ್ ಹೋದ್ರೆ ನನ್ಗೆ ಎಷ್ಟು ಕಷ್ಟ ಆಗುತ್ತೆ. ಒಂದಿನಕ್ಕೆ ಹೀಗಿಲ್ಲ, ನೀನ್ ಯಾವಾಗ್ಲೂ ನನ್ ಬಿಟ್ಟು ಹೊರ್ತೋಗ್ತಿಲ್ಲ. ತಪ್ಪು ತಪ್ಪು, ಇನ್ಮೇಲೆ ಹಾಗೆ ಮಾಡಲ್ಲ. ಮರಿ ಎಲ್ಲಿಗೆ ಹೋಗಿದೆ? ಮಗು ಮೇಲೆ ಯಾಕ್ರವ ಹಿಂಗ್ರೆ ಇರ್ತೀರಾ? ಯು ಶಟ್ ಅಪ್. ವಾ, ಯಾರು ಕೂಗಿದ್ರೆ? ಯು ತಿಮ್ಮ, ನಿನ್ ಸಹಾಯ ಯಾವತ್ತೂ ಮರೆಯಲ್ಲ. ತಗೋ ಈ ಹಣ ಬೇಡಿ ಸಾವುಕಾರರು. ಯಾಕಪ್ಪ? ಮಗು ನಾನು ಇಲ್ಲಿ ಕರ್ಕೊಂಡ್ ಬರ್ಲಿಲ್ಲ, ಅವಳೆ ನಾನು ಇಲ್ಲಿ ಕರ್ಕೊಂಡ್ ಬಂದವಳೆ. ಬಹುಮಾನನ ಯಾವತ್ತೂ ಬೇಡ ಅನ್ಬಾರ್ದು, ತಗೋಪ್ಪ. ಬೇಡಿಯವ್ವ, ನಾನೇನು ಉಪಕಾರ ಮಾಡಿದೆ ಅಂತ ಈ ಹಣ ನಾನು ತಗೊಳ್ಳಿ? ಇದು ಮಹಾ ಅನ್ಯಾಯ. ಗುಡಿಸ್ಲಾಗಿರೋ ನನ್ನ ಮಾರುತಿಗೆ ನಾನು ಹೆಂಗ್ ಮಕ ತೋರಿಸ್ಲಿ? ಇದ್ರಾಗ ಹಾಕ್ಬಿಡಿ ಸಾವುಕಾರರು, ಕೈನಾಗ ನಾ ಮುಟ್ಟಕ್ಕಿಲ್ಲ. ಬತ್ತೀನಿ ತಾರ ಮರೆ. ಟಾಟ. ಬತ್ತೀನಿ ಸಾವುಕಾರರು, ಬತ್ತೀನಿ ರವ. ಕತ್ತೆ, ನಿನ್ನೆ ಬಾಯಿಲಿ. ನಾನು ಕತ್ತೆ ಅಲ್ಲ ತಿಮ್ಮ. ಬುದ್ಧಿ ಇದೆಯಾ ನಿನ್ಗೆ? ಯಾರು ಗೊತ್ತು ಇಷ್ಟೊಂದು ಹಣ ಕೈಯಲ್ಲಿ ಇಟ್ಕೊಂಡಿದ್ದೀಯಲ್ಲ, ಯಾರಾದ್ರೂ ಪೊಲೀಸ್ನವ್ರು ನೋಡಿ ಕಳ್ಳ ಅಂತ ಒಳಗ್ ತಳ್ಳಿದ್ರೆ ಏನ್ ಮಾಡ್ತೀಯ? ಹೌದಲ್ವಾ, ಏನ್ ಮಾಡ್ಲಿ? ಕೊಡಿರಿ, ಸುಖವಾಗಿ ಹೋಗ್ಬಿಟ್ಟು ಬಾ. ಬರ್ತೀನಿ. ಅಮ್ಮೆ, ನಾನು ಅಡಗೋದೆ, ಬೇಕಿನವರು ನನ್ನ ಮುಳುಗಿಸ್ಬಿಟ್ರು. ನಾನೇನ್ ಮಾಡ್ಲಿ, ನಾನೇನ್ ಮಾಡ್ಲಿ? ವಿಷಯ ಏನು ಅಂತ ಹೇಳ್ಬಿಟ್ಟು ಅಳು, ಇಲ್ಲ ಅಂದ್ರೆ ಅತ್ತು ಬಿಟ್ಟು ಹೇಳು. ಪದ್ಮಮ್ಮ, ಬೆಂಗ್ನವ್ರು ಮಾ ಕಳ್ರು, ನಿಮ್ಮ ಅಣ್ಣರು ಬಣ್ಣ ನುಂಗ್ಬಿಟ್ರು. ಹೌದಾ? ತಿಮ್ಮ ಅಣ್ಣನ ಡಬ್ಬಾ ಸೀಟ್ ಮಾಡವನೆ ಅಂತ ಪುಸ್ತಕದಾಗೆ ಬರ್ದವ್ರ? ಹ್ಮ್ ಹೌದು, ಬರೆದಿದ್ದಾರೆ. ಹೌದಾ? ಈಗ ಅರ್ಥ ಆಯ್ತು, ನಾನು ಬೇಂಗ್ನವ್ರನ್ನ ಹೆದರ್ಸ್ಬಿಟ್ಟೆ. ಅದು ಅಲ್ಲದೆ ನಮ್ಮ ಇನ್ಸ್ಪೆಕ್ಟ್ರು ಇಂಗ್ಲಿಷ್ ಮ್ಯಾಗೆ ಟಸಾಪುಸ ಅಂತ ಬೈದ್ಬಿಟ್ರು. ಅದಕ್ಕೆ ಬೇಂಗ್ನವ್ರು ಎದುರ್ಕೊಂಡ್ಬಿಟ್ಟು ಅಣ್ಣನ ಡಬ್ಬಾ ಸೀಟ್ ಮಾಡ್ಬಿಟ್ಟವ್ರೆ. ನಿಜವಾಗ್ಲೂ ನಿಮ್ ಹುಚ್ಚಾನೆ. ಪರವಾಗಿಲ್ಲ, ಆದ್ರೂ ತುಂಬಾ ಈ ಥ್ಯಾಂಕ್ಸ್. ಜೈ ಆಂಜನೇಯ, ಜೈ ಮಾರುತಿ, ಜೈ ಹನುಮಂತ. ತಿಮ್ಮ ಕಿಜೈ, ತಿಮ್ಮ ಕಿಜೈ. ಏನೋ ತಿಮ್ಮ, ಬಹಳ ಖುಷಿಯಾಗಿದೆ ಇವತ್ತು. ಸರು, ಅವತ್ತು ನೀವು ಬ್ಯಾಂಕ್ ಒಳಗಡೆ ಹೋಗಿ ಇಂಗ್ಲಿಷ್ ನಾಗೆ ಟಸಾಪುಸ ಅಂತ ದಬಾಯಿಸ್ಬಿಟ್ರಲ್ಲ, ಅದಕ್ಕೆ ಬ್ಯಾಂಕ್ ನವರು ಹೆದರ್ಕೊಂಡ್ಬಿಟ್ಟು ಹಣ ಕಟ್ಟಿದ್ದೀವಿ ಅಂತ ಪುಸ್ತಕದಾಗೆ ಬರ್ಕೊಟ್ಟವ್ರೆ. ಅಯ್ಯೋ ಫುಡ್, ಆ ದುಡ್ಡು ಇನ್ಸ್ಪೆಕ್ಟರ್ ಕಟ್ಟಿದ್ರು. ಸಾರು, ನೀವ್ಯಾಕೆ ಸಾರು ದುಡ್ಡು ಕಟ್ಟಿದ್ದು? ಕಟ್ಟಿದ್ರೆ ನೀ ಜೈಲ್ಗೆ ಹೋಗ್ತಿದ್ದೆ. ಹೋಗ್ತಿದ್ದೆ, ಮಾಡೋ ತಪ್ಪಕ್ಕೆ ಸರಿಯಾದ ಶಿಕ್ಷೆ ಅಂತ ನಾನು ಜೈಲ್ಗೆ ಹೋಗ್ತಿದ್ದೆ. ಸಾರು ಸಾರು, ಈ ಋಣನೇ ಸಾರು ನನ್ನ ತಲೆ ಮ್ಯಾಗ ಗುರ್ಸಿದ್ರಿ ನೀವು. ಏತಿಮ್ಮ, ನಿನಗಿಂತ ನನಗೆ ಆ ಹಣ ಹೆಚ್ಚೇನು? ತಪ್ಪು ಸಾರು, ಇನ್ನೊಬ್ಬರು ದುಡ್ಡು ತಗೋಬಾರ್ದು. ಸಾರು, ನನ್ನ ಸಂಬಳದಾಗೆ ತಿಂಗಳ ತಿಂಗಳ ಹತ್ತತ್ತು ಪೈಸಾ ಹಿಡ್ಕೊಂಬಿಡಿ ಸಾರು. ನೀ ಹೇಳ್ದಾಗೆ ಹತ್ತತ್ತು ಪೈಸಾ ಹಿಡ್ಕೊಂಡ್ರು ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ವಲ್ಲ ಸಾರು. ಮುಂದಿನ ಜನ್ಮದಾಗೆ ಸತ್ಯವಾಗ್ಲೂ ತೀರಿಸ್ತೀನಿ ಸಾರು. ಏನಮ್ಮ ಇದು, ನೀನ್ ಯಾಕಮ್ಮ ಶೂ ಪಾಲಿಶ್ ಮಾಡ್ತಾ ಇದೀಯ? ಇನ್ನೇನಪ್ಪ ಮಾಡ್ಲಿ, ನಿನ್ ಹೆಂಡತಿ ಏನಾದ್ರೂ ಇದ್ದಿದ್ರೆ ಈ ಕೆಲ್ಸ ಅವಳು ಮಾಡ್ಬೋದಾಗಿತ್ತು. ನಾನು ಯಾವುದೇ ವಿಷಯ ಮಾತಾಡ್ಲಿ, ಕೊನೆಗೆ ಮದುವೆ ವಿಷಯಕ್ಕೆ ಬರ್ತೀಯ? ಹೌದು ಕಣ,
ನಿನ್ ವಯಸ್ಸಿನವ್ರಿಗೆಲ್ಲ ಮೂರು ಮೂರು ಮಕ್ಕಳಾಗಿದೆ. ಅವ್ರಿಗೆ ಅದೇ ಕೆಲ್ಸ, ನಿನ್ ಮಗಂಗೆ ಪೊಲೀಸ್ ಕೆಲ್ಸ. ನೀನ್ ಹೀಗೆ ಮೊಂಡತನ ಮಾಡ್ತಾ ಇರು, ನಾನ್ ಸಾಯೋವರೆಗೂ ನಿನ್ ಶೂ ಪಾಲಿಶ್ ಮಾಡ್ತಾನೇ ಇರ್ತೀನಿ. ಅವ್ರೇ ಎಂತ ಮಾತಾಡ್ತೀರಾ ನೀವು? ನೀವು ಸತ್ತೋಗ್ಬಿಟ್ರೆ ನಮ್ ಸಾಯೋಬ್ರಿಗೆ ಮದುವೆ ಮಾಡೋರು ಯಾರು? ಬಿಡ್ತೀವಿ. ಅಮ್ಮ, ಒಂದ್ ವೇಳೆ ನೀ ಹೇಳ್ದಾಗೆ ಮದುವೆ ಮಾಡ್ಕೊಂಡೇನು, ಆಮೇಲೂ ಮನೆ ಕೆಲ್ಸ ಎಲ್ಲ ನೀನೇ ಮಾಡ್ಬೇಕಾಗ್ ಬಂದ್ರೆ ಏನ್ ಪ್ರಯೋಜನ? ಈಗಿನ ಕಾಲದ ಹುಡುಗಿರಿ ಸತಿ ಸಾವಿತ್ರಿ ಇರು ಅನ್ಕೊಂಡ್ಯ ತಿಮ್ಮ, ಪಾಲಿಶ್ ಮಾಡ್ಬೇಕು. ಮರ ಇವ್ನ್ ಯಾವಾಗ್ಲೂ ಹೀಗೇನೆ, ಮದುವೆ ವಿಷಯ ಮಾತಾಡಿದ್ರು ಸಾಕು, ಏನಾದ್ರೂ ಒಂದು ಹೇಳ್ತಿರ್ತಾನೆ ಸಿಂಹ. ಏನಾದ್ರೂ ಒಂದ್ ಎಲ್ಲವ ಹೇಳಿದ್ರು, ನಮ್ ಸಾಯಬ್ರು ಮದ್ವೆ ಮಾಡ್ಕತೀನಿ ಅಂದ್ರು. ಎಲ್ ಮಾಡ್ಕೊಳ್ತೀನಿ ಅಂದ? ಹೇಳಿಲ್ವಾ ಸತಿ ಸಾವಿತ್ರಿ ತರ ಹೆಣ್ ಸಿಕ್ಕಿದ್ರೆ ಮಾಡ್ಕತೀನಿ ಅಂತ? ಅಯ್ಯೋ, ಆ ಸಾವಿತ್ರಿ ಯಾವತ್ ಸಿಕ್ತಾಳೋ, ಇವನ್ ಯಾವತ್ ಒಪ್ಕೊಳ್ತಾನೋ? ಯಾಕ್ರಮಂತೀರಾ? ಸಿಕ್ತಾಳೆ, ಸಿಕ್ಕೇ ಸಿಕ್ತಾಳೆ. ನೀವು ನನ್ನ ಕೈಗೆ ಬೆಳ್ಳಿ ಕಡಗ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ನಾನ್ ಹುಡುಕೊಡ್ತೀನಿ ನಿಮ್ಗೆ ಆ ಹೆಣ್ಣನ್ನ. ಇವತ್ತೇ ಮಾಡಿಸ್ಕೊಡ್ತೀನಿ. ಇವತ್ ಬೇಡ, ನಮ್ ಸಾಯಬ್ರ ಮದುವೆ ನಿಶ್ಚಿತಾರ್ಥದ ದಿವಸ ಈ ಕೈಗೆ ಹಾಕಿಸ್ಕೊಡಿ. ಆಗ್ಲಿ. ಇಲ್ಲ ಇಲ್ಲ, ಇವಾಗ ನಮ್ ನೀನ್ ಸರ್ ನೋಡಕ್ ಹೆಂಗವ್ರೆ, ಹಂಗಂದ್ರೆ ನೋಡಕ್ ಹೆಂಗವ್ರೆ ಅಂತ. ಅವರ ಉದ್ದಕ್ಕೆ ಒಳ್ಳೆ ಗುಂಡ್ ಗುಂಡ್ಗೆ ಟಮೋಟ ಇದ್ದಂಗವ್ರೆ, ನೋಡಿದ ತಕ್ಷಣ ಹಾಗೆ ತಗೊಂಡ್ ಮುದ್ದಾಡ್ಬೇಡ ಅನ್ಸುತ್ತೆ. ಹೋಗ್ತೀನಿ ನೋಡು ಮೂತಿಮ್ಮಗೆ. ಅದ್ನಲ್ಲ ನಾನು ಹೇಳಿದ್ದು ಲೆಗ್ಗವ್ರಿ, ಇವಾಗ ನಮ್ ಪದ್ಮಾ ಮೇಡಮ್ ಹೆಂಗವ್ರೆ? ಚಂದಗವ್ರೆ, ಅವರಿಬ್ರಿಗೂ ಮದ್ವೆ ಮಾಡಿಸ್ಬಿಟ್ರೆ ಹೆಂಗಿರ್ತದೆ? ತುಂಬಾ ಚೆನ್ನಾಗಿರ್ತದೆ. ಅದೇ ನನ್ನ ಆಸೆ. ಹೆಂಗಾದ್ರೂ ಮಾಡಿ ನಮ್ ಸಾಯಬ್ರಿಗೂ ಪದ್ಮಾ ಮೇಡಮ್ಗೂ ಪ್ರೀತಿ ಬರೋಂಗ್ ಮಾಡ್ಬೇಕು. ತುಂಬಾ ಸುಲಭ ಕಣ. ಹೆಂಗೆ? ನೋಡಪ್ಪ, ನಿಮ್ ಸಾಯಬ್ರು ಪೊಲೀಸ್ ಸ್ಟೇಷನ್ ಆಗವ್ರೆ, ನಮ್ ಮೇಡಮ್ ಸ್ಕೂಲ್ ಆಗವ್ರೆ, ಅವರಿಬ್ಬರ ಸೇರಿಸಿ ಮಾತಾಡಂಗ್ ಮಾಡ್ಬಿಟ್ರೆ ಆಗೋಯ್ತು. ಹೌದಾ? ಮಾತಾಡ್ಬಿಟ್ರೆ ಪ್ರೀತಿ ಬಂದ್ಬಿಡ್ತದ? ಯಾಕೆ, ಅವ್ರ ನಿನ್ನಂಗ ಅವ್ರ ಮನಸ್ಸು ಉಪಕಾರ ತಿಂತಾರೆ. ಎತ್ತಿಮ್ಮ, ಚಕ್ಮಕಿ ಕಲ್ನ ಒಂದಕ್ಕೊಂದು ತಿಕ್ತಾ 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 ಇದ್ರೆ ಬೆಂಕಿ ಬರಕಿವಾ? ಎಲ್ ಬಂತು ಬೆಂಕಿ? ನಿಂಗೆ ಹಿಂಗೆಲ್ಲ ಬರಕಿಲ್ಲ, ಕಟ್ಟಿ ಗೀರದ್ರೆ ಬರೋದು. ಲೇ ಗೌರಿ, ಮತ್ತವ್ರಿಬ್ಬರನ್ನ ಮಾತಾಡೋಂಗ್ ಹೆಂಗೆ ಮಾಡೋದು? ಹಿಂಗೆ ಎತ್ತಿಮ್ಮ ಬೈಲು. ಎಲ್ಲಿ? ಹತ್ರ ಬೈಲಿ. ಲೇ ಗೌರಿ, ನಿಂಗೂ ಐತೆ? ಹಾ ನಂಗೈತೆ, ನಿಂಗೆ ಇಲ್ವಲ್ಲ. ಬತ್ತಂಗಡಿ ಪೊಲೀಸ್ ಸ್ಟೇಷನ್. ಮತ್ತೆ ಪದ್ಮಾ ಮೇಡಮ್ ಮನೆಯಾಗೆ ಕಳ್ತನ ಆಗ್ಬಿಟ್ಟೈತೆ. ಸುಳ್ಳು ಸುಳ್ಳು. ಏನು ಕಳ್ತನ ಆಗಿದ್ಯಾ? ಎಲ್ಲಿ? ಅಡ್ರೆಸ್? ಗೋವಿಂದಪ್ಪ ರೋಡ್. ಓಕೆ ನೋಡಿ, ನಾ ಬರೋವರೆಗೂ ಯಾವ ಪದಾರ್ಥನೂ ಮುಟ್ಬೇಡಿ. ಓಕೆ, ನಾನು ಈಗಲೇ ಬಂದ್ಬಿಡ್ತೀನಿ. ಲೇ ಯಾವ್ದ ಸುಳ್ಳು ಹೇಳ್ದೆ? ಏ ಸುಳ್ಳಲ್ಲ, ಇನ್ಸ್ಪೆಕ್ಟರ್ಗೂ ಪದ್ಮಾ ಮೇಡಮ್ಗೂ ಕರೆಕ್ಷನ್ ಕೊಡ್ತಾ ಇದ್ದೀನಿ. ಹಂಗಂದ್ರೆ? ಅಂದ್ರೆ ನಿಮಗೆ ಜನದಲ್ಲಿ ಅರ್ಥ ಆಗಕ್ಕಿಲ್ಲ. ನಡಿ. ಪದ್ಮಾ ಮೇಡಮ್ ಮನೆ ಇದೇನಾ? ಹೌದು. ನೀವು? ನಾನೇ ಪದ್ಮಾ. ಕಳ್ತನ ಎಷ್ಟೊತ್ತಿಗಾಯ್ತು, ಏನೇನು ಕಳವಾಗಿದೆ? ಕಳ್ತನಾನ? ನಮ್ಮನೇಲಿ ಏನು ಕಳ್ತನ ಆಗಿಲ್ವೇ? ಮತ್ತೆ ಕಳ್ತನ ಆಗಿದೆ ಅಂತ ಯಾರೋ ಫೋನ್ ಮಾಡಿ ನಿಮ್ಮನೆ ಅಡ್ರೆಸ್ ಕೊಟ್ರು? ನಮ್ಮನೇಲಿ ಫೋನೇ ಇಲ್ವಲ್ಲ. ಸಾರಿ ಫಾರ್ ದಿ ಟ್ರಬಲ್, ಬರ್ತೀನಿ. ಒಂದು ನಿಮಿಷ ಕೂತ್ಕೊಳ್ಳಿ. ಇವ್ರು ನಿಮ್ಮ ತಾಯಿನಾ? ಹೌದು. ಥ್ಯಾಂಕ್ ಯು, ಬರ್ತೀನಿ ಅಮ್ಮ, ಬರ್ತೀನಿ. ತುಂಬಾ ಲಕ್ಷಣವಾಗಿದ್ದಾನೆ. ಅವ್ರ ಹುಡುಗನ ಪೊಲೀಸ್ ಇನ್ಸ್ಪೆಕ್ಟರ್. ಏನ ಗೌರಿ ಇದು, ಪ್ರೀತಿನೂ ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ. ಇದನ್ ಸಿನಿಮಾ ಕೆಟ್ಟೈತಾ, ಸೊನ್ನೆ ಸೊನ್ನೆ ಕಂಬಸ್ ತಕೊಂಡ್ ಕುಣಿಯಕ್ಕೆ. ಈಗ ತಾನೇ ನೋಡವ್ರೆ ನಿಧಾನವಾಗಿ ಮಾಡ್ತಾರೆ. ಒತ್ತಾಯ್ತದ? ಲೇಟ್ ಆಯ್ತದೆ. ನಡಿವಾಗದ? ಯಾಕಿಮ್ಮ ಇಷ್ಟು ಜೋರಾಗಿ ಓಡ್ ಬರ್ತಾ ಇದ್ಯಾ? ಏನಿಲ್ಲ, ಬೆಳಗ್ಗೆ ಓದಿ ಜಾಸ್ತಿ ಇಟ್ಟು ತಿನ್ಬಿಟ್ಟಿದ್ದೆ, ಕರಗ್ಲಿ ಅಂತ ಅದಕ್ಕೆ ಓಡ್ ಬರ್ತಾ ಇದ್ದೀನಿ. ಏನ್ರವ ಈ ಸ್ಕೂಲ್ ಬಿಡ್ತಾ? ಓ ಆಗೋಯ್ತು. ಎಲ್ಲಿ ಅವಳು? ಯಾವಳು? ಅವಳೆ ನಿನ್ ಗೌರಿ. ಆ ಬಜಾರಿ ವಿಷಯ ನಮ್ಗ್ಯಾಕೆ ಬಿಡಿಯವ? ಅಮ್ಮ ಇನ್ಸ್ಪೆಕ್ಟರ್ ಹೇಳಿದ್ರು. ಯಾವ ಇನ್ಸ್ಪೆಕ್ಟರ್? ಪೊಲೀಸ್ ಇನ್ಸ್ಪೆಕ್ಟರ್.
ಅವ್ರ ಮಗುಗೆ ಪಾಠ ಹೇಳ್ಕೊಡ್ಬೇಕಂತೆ. ಮನೆಗೆ ಬಂದು ಹೇಳ್ಕೊಡ್ತೀರಾ ಕೇಳು ಅಂದ್ರು. ಓಕೆ, ಎಲ್ಲಿದೆ ಅವ್ರ ಮನೆ? ಇಲ್ಲೈತೆ. ಎಲ್ಲಿದ್ಯಾ? ತಗಳಿ. ನಂಬರ್ 4 6 ಕ್ರಾಸ್ ಮಲ್ಲೇಶ್ವರ. ನಾಳೆ ಬೆಳಿಗ್ಗೆ 6 ಗಂಟೆಗೆ ಹೋಗ್ಬೇಕಂತೆ. ಬರ್ತೀನಿ. ನಮಸ್ಕಾರ ಅಮ್ಮ. ನಮಸ್ಕಾರ. ಬಾಮ್ಮ. ಇನ್ಸ್ಪೆಕ್ಟರ್ ಇದಾರಮ್ಮ. ಇದ್ದಾನೆ ಬಾಮ್ಮ. ಏನ್ ಸಮಾಚಾರ? ಅವರು ನಿನ್ನೆ ಹೇಳಿ ಕಳಿಸಿದ್ರು, ಅದಕ್ಕೆ ನೋಡೋಣಕ್ ಬಂದೆ. ಹಾ, ಅವನೇ ಹೇಳಿ ಕಳಿಸಿದ್ದ. ಕೂತ್ಕೋ ಬಾಮ್ಮ, ಕೂತ್ಕೋ. ಕರಿತೇನೆ, ಕೂತ್ಕೋ. ಪ್ರಸಾದ್. ಏನಮ್ಮ? ಆ ಹುಡುಗಿ ಬಂದಿದ್ದಾಳೆ. ಹುಡುಗಿ? ಯಾವ ಹುಡುಗಿ? ನನಗೇನು ಗೊತ್ತು, ನೀನೇ ಹೇಳಿ ಕಳಿಸಿದ್ದಂತಲ್ಲ. ಏನಮ್ಮ ನೀ ಮಾತಾಡ್ತಿರೋದು? ಹ್ಞೂ ಕಣ, ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ. ಕತ್ನಲ್ಲಿ ತಾಳಿ ಕೂಡ ಇಲ್ಲ ಕಣೋ. ಅದಕ್ಕೆ ನಾನೇನ್ ಮಾಡೋಗ್ತಿ? ಲೇ ಪ್ರಸಾದ್, ನನ್ನ ಹತ್ರ ಮುಚ್ಚಿಡ್ತೀಯ? ನಿನಗಿಷ್ಟ ಇದ್ರೆ ಹೇಳು, ಸಂತೋಷವಾಗಿ ಮದುವೆ ಮಾಡಿಸ್ತೀನಿ. ಇವಳು ಯಾರೋ ಬೆಳಗಾಗದ್ ನನ್ನ ಪ್ರಾಣ ತೆಗಿತಾಳೆ. ಯಾರೋ? ನಮಸ್ಕಾರ. ನಮಸ್ಕಾರ. ಅಮ್ಮ ಇದು ಅಲ್ಲ, ಇವರು ಪದ್ಮ. ಹೌದಾ? ಮದ ಕಾಫಿ ತಗೊಂಡ್ ಬರ್ತೀನಪ್ಪ, ಕೂತ್ಕೊಳ್ಳಿ. ಮಗು ಯಾವ ಕ್ಲಾಸ್ ಓದ್ತಾ ಇದೆ? ಮಗು ಯಾರ ಮಗು? ಅದೇ ನಿಮ್ಮ ಮಗು. ನನಗಿನ್ನು ಮದುವೆನೇ ಆಗಿಲ್ಲ. ಆ ಪುಣ್ಯ ನಮ್ಗೆಲ್ಲಮ್ಮ ಇದೆ, ಮದುವೆ ಮಾಡ್ಕೊ ಅಂತ ಹೇಳಿ ಹೇಳಿ ಸಾಕಾಯ್ತು. ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳಮ್ಮ. ಸಾರಿ, ತೊಂದ್ರೆ ಕೊಟ್ಟೆ. ಆವತ್ ನಾನ್ ನಿಮಗ್ ತೊಂದ್ರೆ ಕೊಟ್ಟೆ, ಅದಕ್ಕೆ ಟಿಟ್ ಫಾರ್ ಟ್ಯಾಟ್. ಟಿಟ್ ಫಾರ್ ಟ್ಯಾಟ್ ಅಲ್ಲ, ತಿಮ್ಮನೆ ಹೇಳಿದ್ದು. ತಿಮ್ಮ? ನಿಮ್ಮ ಮನೇಲಿ ಮಗು ಇದೆ ಅಂತ. ಯಾರು? ಕ್ಯಾರಿಯರ್ ತಿಮ್ಮ. ಐ ಸಿ. ನಾನು ಬರ್ತೀನಿ ಅಮ್ಮ. ಅಲ್ಲಿ ಕುಂಕುಮ ಇದೆ, ಇಟ್ಕೊಮ್ಮ. ಬರ್ತೀನಮ್ಮ. ಆಗಾಗ ಬರ್ತಾ ಇರಮ್ಮ. ಸತಿ ಸಾವಿತ್ರಿ ಕಣೋ. ಏನೋ ನಿಮ್ ಕೆಲ್ಸ? ಅದೇ, ಎಲ್ರಿಗೂ ಊಟ ತಗೊಂಡು ಕೊಡೋದು. ಅದಲ್ವೋ, ಪದ್ಮಾ ಮೇಡಮ್ ಮನೆಗೆ ಹೋಗಿ ನಮ್ಮಲ್ಲೊಂದು ಮಗು ಇದೆ, ಪಾಠ ಹೇಳ್ಕೊಡು ಹೋಗಿ ಅಂತ ಹೇಳ್ದಿಯಾ? ಏನಿಲ್ಲ, ಇನ್ಸ್ಪೆಕ್ಟರ್ ಮನೆಗೆ ಹೋಗಿ ಅಂದ್ರೆ ಅವ್ರ ನಿಮ್ಮನೆಗ ಬಂದ್ಬಿಡೋದು. ಊರ್ನಾಗ ನೀವ್ ಒಬ್ರೆ ಇನ್ಸ್ಪೆಕ್ಟರ್ ಇರೋದು. ನಾನು ಹೇಳಿದ್ದು ಮುತ್ತಯ್ಯ. ಯಾವ ಮುತ್ತಯ್ಯ? ರಾಣಾ ಸಿಂಗ್ಪೇಟೆ ಮುತ್ತಯ್ಯ. ನಿಮ್ಗೆ ಗೊತ್ತಿಲ್ಲ ಬಿಡಿ, ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ.
ನಿಮಗೆ ಪೊಲೀಸ್ ಆಗ್ಬೇಕು ಅಂತ ಇಷ್ಟನಾ? ಇನ್ಸ್ಪೆಕ್ಟರ್ ನಾ ಕೇಳ್ದೆ ಆಗೋಲ್ಲ ಅಂದ್ಬಿಟ್ರು. ನಿಮ್ಗೆ ಓದಕ್ಕೂ ಬರ್ಲ ಬರೆಯೋಕ್ಕೂ ಬರ್ಲ, ಅದಕ್ಕೆ ಏನ್ ಮಾಡ್ಲಿ? ನಂಗೆ ನಮ್ಮಪ್ಪ ಹೇಳ್ಕೊಡ್ಲಿಲ್ವಲ್ಲ. ನಾನ್ ಹೇಳ್ಕೊಡ್ತೀನಿ. ನೀನಾ? ಈ ವಯಸ್ಸಾಗೆಲ್ಲ ಅತ್ತದೆ ಈ ಬುಲ್ಡೆಗೆ? ಕಷ್ಟಪಟ್ಟು ಓದಿದ್ರೆ ಇನ್ಸ್ಪೆಕ್ಟರ್ ಬೇಕಾದ್ರು ಆಗ್ಬಹುದು. ಇನ್ಸ್ಪೆಕ್ಟರ್? ನಾಳೆಯಿಂದ ನನ್ ಸ್ಕೂಲ್ ರಜಾ, ನಿನ್ ಸ್ಕೂಲ್ ಶುರು ಮಾಡ್ತೀನಿ. ಥ್ಯಾಂಕ್ ಯು ಸ್ನೇಹಿತ. ನೋ ಥ್ಯಾಂಕ್ ಯು ಮೇಡಮ್. ಯಾರ್? ಸಾರಿ ಸಾರಿ ಸಾರಿ. ಪಾಠ ಕಲ್ತ್ಕೊಂಡು ನನಗೇನ ಬೇಕಾಗಿದೆ ತಾರ? ಆಗ್ಬೇಕು ಆಗ್ಬೇಕು. ಬೇಬಿ ಮನೆ ಹೋಗೋಣ ಬನ್ನಿ. ಲೇಟ್ ಆದ್ರೆ ಮಿಸ್ ಡೇನಿಯಲ್ ಬೈತಾರೆ. ಏಟು ಚೆನ್ನಾಗಿ ದಬಾಯಿಸ್ಬಿಟ್ಟೆ ಇಂಗ್ಲಿಷ್ ನಾಗೆ. ತಾರ ನನಗೆ ಇಂಗ್ಲಿಷ್ ಹೇಳ್ಕೊಡಲ್ವಾ? ಮೊದಲು ಮದರ್ ಟಂಗ್. ಮದರ್ ಟಂಗ್ ಹಂಗಂದ್ರೆ ತಾಯಿ ಭಾಷೆ. ಸರಿ ಸರಿ ಹೇಳು. ಒಳ್ಳೆ ಕೋಳಿ ತರ ಕೂಗ್ತಿಯಲ್ಲ ಹೇಳು. ಇದು ಕುರಿ ಹೇಳು. ನನ್ ಕೈ ತಗೊಂಡ್ ಏನ್ ಮಾಡ್ತೀಯ ತಾರ? ಇದು ಸೌತೆಕಾಯಿ ಆಗೋಯ್ತು. ಮೇಡಮ್ ಇದಕ್ಕೆ ಫೀಸ್ ಕೊಡ್ಬೇಕಲ್ಲ? ನಾನು ಫೀಸ್ ತಗೊಳ್ಳ ಮೇಡಮ್ ಅಲ್ಲ, ನಿನ್ ಫ್ರೆಂಡ್. ಓ ನನಗೆ ಎಷ್ಟು ದೊಡ್ಡ ಫ್ರೆಂಡ್ ಅಪ್ಪ. ಮತ್ತೆ ಗುರು ದಕ್ಷಿಣೆ ಚಾಕ್ಲೇಟ್ ಕೊಡು. ಚಾಕ್ಲೇಟಾ? ಹಂಗಾರೆ ಈಗಲೇ ಕೊಡ್ತೀನಿ. ಮೇಡಮ್ ಅದೇನದು ಅನ್ನು? ನಮ್ ತಾರಾ ಮೇಡಮ್ ಹೇಳವ್ರೆ ಓದಿದ್ರೆ ಇನ್ಸ್ಪೆಕ್ಟರ್ ಕೂಡ ಆಗ್ಬೋದಂತೆ. ನಿಮ್ ಇನ್ಸ್ಪೆಕ್ಟರ್ ಮೇಡಮ್ ಕ್ಯಾರಿಯರ್ ವಿಷಯ ಎಲ್ಲಿಗ್ ಬಂತು? ಎಲ್ಲಿಗ್ ಬರ್ತದೆ? ಇನ್ಸ್ಪೆಕ್ಟರ್ ಕೇರಿಯರ್ ಇನ್ಸ್ಪೆಕ್ಟರ್ ಕೊಟ್ಟೆ, ಮೇಡಮ್ ಕೇರಿಯರ್ ಮೇಡಮ್ ಕೊಟ್ಟೆ. ಏನ ಅದನ್ನೆಲ್ಲ ಕೇಳಿದ್ದು? ಅವರಿಬ್ರು ಪ್ರೀತಿ ವಿಷಯ ಎಲ್ಲಿಗ್ ಬಂತು ಅಂತ. ಎಲ್ಲಿಗ್ ಬರ್ತದೆ? ಏನೋ ಬಾರಿ ಹೇಳ್ಬಿಟ್ಟೆ ನೀನು ಅವತ್ತು ದೊಡ್ಡದಾಗಿ. ನೀನ್ ಅವತ್ತು ಹೇಳಿದ್ದೆಲ್ಲ ಬರೀ ಬುಲ್ಡೆ. ಏ ಬುಡೆಲ್ಲ ಪಡೆರಲ್ಲ, ಈ ಬುಲ್ಡೆನೆ ಇನ್ನೊಂದ್ ಐಡಿಯಾ ಹುಡ್ಕೈತೆ. ಹುಡ್ಕೈತಾ? ಏನದು ಹೇಳ್ತೀನಿ ತಾಳು, ಬಾಯಲ್ಲಿ ಗೊತ್ತಾಗ್ತಿಲ್ವಲ್ಲ. ಏನಿದು ಪ್ರೀತಿ ಕಂತ? ನನ್ ಓದಕ್ಕೆ ಬರಕಿಲ್ಲ, ನನಗ್ಯಾ ಕೊಟ್ಟಿದ್ನ ಮಡಿಕೋ. ಏನಿಲ್ಲ ಮಡಿಕ, ಇದ್ ತಗೊಂಡೋಗಿ ಇನ್ಸ್ಪೆಕ್ಟರ್ ಕೊಡು, ನಾ ಇದು ತಗೊಂಡೋಗಿ ಮೇಡಮ್ ಕೊಡ್ತೀನಿ. ಸಾರು
ನನಗೀಗ ಹಸಿವಿಲ್ಲ, ನಾನು ಆಮೇಲೆ ಮಾಡ್ತೀನಿ. ಅಮ್ಮ ಅವರೇಳವ್ರೆ, ನಾನೇ ಬಡಿಸ್ಬೇಕಂತೆ ಇವತ್ತು, ಜಲ್ದಿ ಬನ್ನಿ. ಅದೇನ್ ಬಡಿಸ್ತೀಯ ಬಡಿಸು. ಪೂರಿ ಪೂರಿ ಗರ್ಮ ಗರಂ, ಪೂರಿ ಪೂರಿ ಬಿಸಿ ಬಿಸಿ, ಪೂರಿ ಪೂರಿ. ಏನದು ಪೂರಿ? ಇದೇನೋ ಕಾಗಜ. ಕ್ಯಾರಿಯರ್ ಹೇಗೆ ಬಂತು? ಮಡಗವರೇ ಬಂದೈತೆ. ಯಾರಿಟ್ಟಿದ್ದು? ನನ್ಗೇನು ಗೊತ್ತು, ಹೇಳ್ತೇಳು. ಹೇಳ ನಿಜ ಹೇಳ ಹೇಳು. ಸಾರು ಅವ್ರಿಗೆ ನಿಮ್ಮದೇ ಯೋಚನೆ ಅಂತೆ, ರಾತ್ರಿ ಎಲ್ಲ ನಿದ್ದೆನೇ ಬರಕಿಲ್ವಂತೆ. ಯಾರಿಗೋ ಪದ್ಮ ಮೆತ್ತಗೆ ಹೇಳು. ಅರ್ಥವಾಗುವಾಗ ಹೇಳು. ಪದ್ಮ ನಿನ್ನ ಮನೆ ಕಾಯುವಾಗ ಏನು? ಸಾರು ಕಿಟಕಿ ಬಾಗಿಲು ಹಾಕ್ಬಿಡ್ಲಾ? ಗೊತ್ತಿದ್ರಿ, ಅದೇನು ಹೇಳ್ತೀಯ ಸರಿಯಾಗಿ ಹೇಳು. ಸಾರು ಸಾರು ಪದ್ಮಾ ಮೇಡಮ್ ಅಳ್ತಾ ಅಳ್ತಾ ಈ ಕಾಗ್ಜಾನ ಕೊಟ್ಬಿಟ್ಟು ಬಾ ಅಂದ್ರು. ನೀವು ಇದನ್ನ ಪೂರಿ ಜೊತೆಗೆ ತಿನ್ಬಿಡ್ಬಾರ್ದಂತೆ, ಓದ್ಬೇಕಂತೆ. ಪ್ರಸಾದ್, ಈ ಬರಹಣ್ಣಿನ ಮೇಲೆ ನಿಮಗೆ ಕರ್ಣ ಇದ್ರೆ ದಯವಿಟ್ಟು ಸಂಜೆ 6 ಗಂಟೆಗೆ ಕಬನ್ ಪಾರ್ಕ್ಗೆ ಬನ್ನಿ. ನಿಮ್ಮ ಪದ್ಮಾ. ನನ್ನ ಮೇಲೆ ನಿನಗೆ ಪ್ರೀತಿ ಇದ್ರೆ ಸಂಜೆ 6 ಗಂಟೆಗೆ ಪಾರ್ಕ್ಗೆ ಬಾ, ನಾವಿಬ್ರು ಸೇರಿ ಮಾತಾಡೋಣ. ಗೌರಿ, ಇನ್ಸ್ಪೆಕ್ಟ್ರಿ ಕೊಟ್ರ? ಹೌದು ಮೇಡಮ್. ಯಾರಿಗೂ ಹೇಳ್ಬೇಡ, ಕೊಟ್ಟಾಗ ತಗೊಂಡೋಗಿ ಪದ್ಮಾ ಮೇಡಮ್ ಕೈನಲ್ಲೇ ಕೊಟ್ಬಿಟ್ಟು ಬಾ ಅಂದ್ರು. ಪಾಪ, 2 ದಿವಸದಿಂದ ಊಟನೇ ಮಾಡಿಲ್ಲ. ಯಾಕೆ? ಅವ್ರಿಗೆ ನಿಮ್ದೇ ಯೋಚನೆ ಅಂತೆ. ತಕ್ಕೋಗೆ ಗೌರಿ. ಈಟ್ ಹೊತ್ತಾಯ್ತು, ಒಬ್ರು ಬರ್ಲಿಲ್ಲ. ಬರ್ತಾರ? ನಿನ್ ಕಾಗ್ಜ ಏನು ಕೆಲಸ ಮಾಡಿಲ್ಲ. ಬಂದ್ರೆ ಏನ್ ಕೊಡ್ತೀಯ? ಏನ್ ಕೊಡ್ಬೇಕು? ಬಂದ್ರೆ ನೀನ್ ನನಗ ಕೂತ್ಕೊಡು, ಬರ್ತಾ ಇದ್ರೆ ನನಗ ಕೂತ್ಕೊಡು. ಲೇ ಸಾಹೇಬ್ರು ಬಂದ್ರು. ಲೇ ಇವ್ರೊಬ್ರೇ ಬಂದ್ರು, ಪದ್ಮಾ ಮೇಡಮ್ ಬರ್ಲಿಲ್ವೇ? ಇತ್ತಿಮ್ಮ, ಹಾಗೋ ಮೇಡಮ್. ಒಬ್ರಿಗೊಬ್ರು ನೋಡ್ತಾ ಅವ್ರೆ. ಹತ್ತ ಬಂದ್ಬಿಟ್ರು. ಒಬ್ರಿಗೊಬ್ರು ಕೈ ಇಟ್ಕೋತಾವ್ರೆ. ಗೌರಿ ಬಲು ಚೆನ್ನಾಗೈತೆ ನೋಡಕ್ಕೆ. ತಿಮ್ಮ, ಅದನ್ನೆಲ್ಲ ನಾವು ನೋಡ್ಬಾರ್ದು, ನಡಿ ಹೋಗವ. ನಾನು ಪೂರಾ ನೋಡೇ ಬರೋದು. ನೀನು
ನನಗಾಗಿ ಬಳಿ ಬಂದ ಹೆಂಡೆ ನಿನ್ನ ಹೇಗೆ ಮುತ್ತಿಸಲಿ ನಾನು ನುಡಿಯಲೇ ನಿಜ ನುಡಿಯಲೇ ನಿನ್ನ ಸೇರಲೇ ಬಾ ಹತ್ತಿರ ನಿನ್ನಲ್ಲಿ ನಾನಾದೆ ನೀನನ್ನ ಕಣ್ಣಾದೆ ನೋಡು ನನ್ನೊಮ್ಮೆ ನೋಡು ನೋಡಿ ಒಲವಿನಲ್ಲಿ ಹಾಡು ರಾಗಕ್ಕೆ ಮನನಲಿಯಲು ಮೈ ಮರೆಯಲು ನೆನವು ಎಂಥ ಚೆನ್ನ ಎಂದು ನೋಡು ನನ್ನೊಮ್ಮೆ ನೋಡು ನೋಡಿ ಒಲವಿನಲ್ಲಿ ಹಾಡು ನೋಡು ನನ್ನೊಮ್ಮೆ ನೀ ನೋಡು ನೋಡಿ ಒಲವಿನಲ್ಲಿ ಹಾಡು ನೋಡು ನನ್ನೊಂಬೆ ನೋಡು ನೋಡಿ ಒಲವಿನಲ್ಲಿ ಹಾಡು ಸಂಬಳ ಎಷ್ಟು ಬೇಕಾದ್ರೆ ಕೊಡಿ ಸಾಬ್, ಇಂತಹ ದೊಡ್ಡ ಮನೆಯಲ್ಲಿ ಕೆಲಸ ಮಾಡ ಅದೃಷ್ಟ ಸಿಕ್ತಲ್ಲ ಅಷ್ಟೇ ಸಾಕು ಸಾಬ್. ಇಟ್ಸ್ ಆಲ್ ರೈಟ್, ಹಳೆ ವಾಚ್ಮನ್ ಗಿಂತ ಸ್ವಲ್ಪ ಜಾಸ್ತಿನೇ ಕೊಡಿ. ಎಸ್. ನಮಸ್ತೆ ಸಾಬ್. ಊದ್ಬೇಕು.
ಇವತ್ತು ಸ್ಕೂಲ್ನಲ್ಲಿ ಪೇರೆಂಟ್ಸ್ ಡೇ, ಬನ್ನಿ ಡ್ಯಾಡಿ ಪ್ಲೀಸ್. ಇವತ್ತು ನನಗೆ ತುಂಬಾ ಕೆಲಸ ಇದೆ. ನಿನ್ ಮಮ್ಮಿನ ಕರ್ಕೊಂಡು ಹೋಗು. ಮಮ್ಮಿ ಮನೇಲಿಲ್ಲ, ರಾತ್ರಿನೇ ಬರೋದು. ಹಾಗಾದ್ರೆ ಮಿಸ್ ಡೇನಿಯಲ್ ಕರ್ಕೊಂಡು ಹೋಗು. ಡೇನಿಯಲ್ ಏನು, ನನ್ ಮಮ್ಮಿನ? ಇಲ್ಲ ನೋಡು, ನೀನ್ ಒಳ್ಳೆ ಹುಡುಗಿ ಅಲ್ಲ, ಹಾಗೆಲ್ಲ ಅನ್ಬಾರ್ದು. ಅವ್ರು ನಿನ್ ಗೌರ್ನೆಸ್ ಅಲ್ವಾ, ಅವ್ರನ್ನೇ ಕರ್ಕೊಂಡು ಹೋಗು. ಗುಡ್ ಗರ್ಲ್, ಬರ್ಲಾ, ಬಾ ಬಾಯ್. ಮುಖ್ಯ ಅತಿಥಿ ಮೇಯರ್ ಪ್ರಭಾಕರ್ ರೆಡ್ಡಿ ಅವರಿಗೆ ನಮ್ಮ ಸ್ಕೂಲ್ ಪರವಾಗಿ ಈ ಪುಷ್ಪಮಾಲೆಯನ್ನು ಅರ್ಪಿಸುತ್ತಿದ್ದೇವೆ. ಈಗ ಬಹುಮಾನ ವಿನಿಯೋಗ. ಮೇಯರ್ ಪ್ರಭಾಕರ್ ರೆಡ್ಡಿ ಅವರು ಮಕ್ಕಳಿಗೆ ಬಹುಮಾನ ಕೊಡ್ತಾರೆ. ನಾನು ಹೆಸರು ಕೂಗಿದ ತಕ್ಷಣ ಮಕ್ಕಳು ಅವರವರ ತಾಯಿ ತಂದೆ ಜೊತೆ ವೇದಿಕೆ ಮೇಲೆ ಬಂದು ಬಹುಮಾನ ತಗೋಬೇಕು. ಚಂದ್ರು ಕಾಮತ್, 50 meters ರನ್ನಿಂಗ್ ರೇಸ್ ಫಸ್ಟ್ ಪ್ರೈಸ್. ರೂಪಾ ಬಾರ್ದು, ಫಸ್ಟ್ ಪ್ರೈಸ್ ಇನ್ ಸ್ಕಿಪ್ಪಿಂಗ್. ಆರ್ ಕೆ ತಾರಾ, 100 meters ರನ್ನಿಂಗ್ ರೇಸ್ ಫಸ್ಟ್ ಪ್ರೈಸ್. Breaking the park, third prize. Junior running race, first prize. Best student of the school. ಏನಮ್ಮ ತರ, ನಿಮ್ಮ ತಂದೆ ತಾಯಿ ಇಲ್ಲಿ ಕರೆಯಮ್ಮ. ನನ್ನ ಬಲವಂತ ಮಾಡಿ ಕರ್ಕೊಂಡೋಯ್ತು. ನನ್ ಮಾನ ಕಳೆದು ನನ್ ಮುಂದೆ ವಾದ ಮಾಡ್ತೀಯ? ಅವನತ್ರ ಏನ್ರಿ ಮಾತು ತಲ್ರಿ ಆಚೆ? ಇವನು ಹೀಗೆ ಬಿಟ್ರೆ ನಮಗೂ ಹಾಳಾಗೋಗುತ್ತೆ. ತಾರಾ ಮ್ಯಾಕ್ ಪ್ರೀತಿ ಇಟ್ಟಿತ್ತಪ್ಪ, ತಾರಾ ಅವ್ರನ್ನ ನೋಡಿತ್ತಪ್ಪ, ತಾರಾ ಅವ್ರ ಜೊತೆ ಮಾತಾಡಿತ್ತಪ್ಪ. ಹೌದು ತಪ್ಪು, ನೀನ್ ಅವಳು ನೋಡ್ಕೊಡ್ದು. ಅಯ್ಯೋ
ಹಾಗನ್ ಬೇಡಿಯವ್ವ, ಬೇಕಾದ್ರೆ ನಿಮ್ ಕಾಲ್ನಾಗಿರೋ ಚಪ್ಪಲಿ ಇದ್ದ ನನ್ ಬಡೀರಿ, ಅವ್ರನ್ ಮಾತ್ರ ನೋಡ್ಬೇಡ ಅಂತ ದಯವಿಟ್ಟು ಹೇಳ್ಬೇಡಿ. ನೋಡಿದ್ರ ಅವನ್ ಹಠಾನ ಲೈಕೋರ್ಮ, ಇನ್ನೊಂದ್ಸಲ ನನ್ ಮಗು ಜೊತೆಲಿ ನಿನ್ ನೋಡಿದ್ರೆ ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀರಾ? ನನ್ಗೆ ಯಾರು ಇಲ್ಲ ನಿಜ, ನಾನೊಬ್ಬ ಬಡವ ಅನಾಥ. ಹಾಗೆಂತ ನೀವ್ ಹೇಳಿದ ಮಾತ್ರ ನಾನ್ ಕೇಳಬೇಕಾ? ಕೇಳಲ್ಲ. ನಾನ್ ನೋಡ್ತೀನಿ, ನಾನ್ ತಾರ ಅವ್ರನ್ನ ನೋಡ್ತೀನಿ, ನಾನ್ ತಾಯ ಅವ್ರಿಗೂ ತಾರ ಅವ್ರನ್ನ ನೋಡೇ ನೋಡ್ತೀನಿ. ಮುಜ್ಜೆ ಬಾಯ್ ವಾಚ್ಮನ್. ಐನೂರು ರೂಪಾಯಿ ಆಗಿದಾನ. ಬ್ಯಾಂಕ್ ನಲ್ಲಿ ಮೋಸ ಮಾಡಿದವನು ಸಾಹುಕಾರರ ಮನೆಯಲ್ಲಿ ಹೊಸದಾಗಿ ವಾಚ್ಮನ್ ಕೆಲಸಕ್ಕೆ ಸೇರಿದಾನೆ ಅಂದ್ರೆ ಅವನು ಸ್ವಾಸ್ತಿ ಗ್ಯಾಂಗ್ಗೆ ಸೇರಿದವನೇ ಆಗಿರ್ಬೇಕು. ಅದೇನೋ ನಂಗೆ ಗೊತ್ತಾಯ್ತಿಲ್ಲ ಸಾರು, ಅವನೇ ಆ ಮನೆಯಿಂದ ಆಚೆಗೆ ನನ್ನ ಕತ್ತಿಡಿ ತಳ್ಳಿದ್ದು ಸಾರು. ತಿಮ್ಮ ನೀನ ಜೊತೆ ಬಾ. ಅಯ್ಯೋ ನಾನ್ ಬರಕಿಲ್ಲ ಸಾರು, ನೀವೇ ಹೋಗಿ ಅದೇನ್ ಬೇಕು ಅದ್ ಮಾಡಿ. ಓಕೆ. ಆಮೇಲೆ ಮೀಟು 94-96 ಫರ್ಟಿಲೈಟರ್ಸ್, ಸಫಾರಿ ಫರ್ಟಿಲೈಟರ್ಸ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ಮಿಸ್ಟರ್ ಕುಮಾರ್ ಊರಲ್ಲಿದ್ದಾರೆ? ಮಿಸ್ಟರ್ ಮಿಸಸ್ ಕುಮಾರ್ ಇಬ್ರು ಊರಲ್ಲಿ ಇಲ್ಲ. ಐ ಸಿ. ಈ ಮನೇಲಿ ಯಾರ್ಯಾರು ಇದ್ದೀರಿ? ನಾನು, ಡೇನಿಯಲ್, ಡ್ರೈವರ್, ಮೇಡ್ ಸರ್ವೆಂಟ್ಸ್, ಬಟ್ಲರ್ಸ್, ಗ್ರ್ಯಾಂಡ್ ಮದರ್ ಅಂಡ್ ತಾರ. ವಾಚ್ಮನ್? ವಾಚ್ಮನ್ ಕೆಲಸ ಬಿಟ್ಟು ಹೋದ. ಯಾಕೆ, ಏನು ವಿಷಯ? ಏನಿಲ್ಲ, ಈ ಊರಲ್ಲಿ ಒಂದು ಸ್ವಾಸ್ತಿ ಗ್ಯಾಂಗ್ ಅಂತಿದೆ. ಅವ್ರ ಕೆಲಸ ಏನು ಅಂದ್ರೆ ಊರಿನ ದೊಡ್ಡ ದೊಡ್ಡ ಮನುಷ್ಯ ಮನೆಗಳಿಗೆ ಹೋಗಿ ಕೆಲ್ಸಕ್ಕೆ ಸೇರೋದು. ಆ ಮನೇಲಿ ಏನೇನಿದೆ ಅನ್ನೋದನ್ನ ಚೆನ್ನಾಗಿ ಸ್ಟಡಿ ಮಾಡಿ ಆಮೇಲೆ ಅದನ್ನ ಲೂಟಿ ಮಾಡೋದು. ನಿಮ್ಮಲ್ಲಿದ್ದ ವಾಚ್ಮನ್ನು ಆ ಗ್ಯಾಂಗ್ಗೆ ಸೇರಿದನು ಅಂತ ನಮಗೊಂದು ಸಂದೇಹ ಇದೆ. ಅದಕ್ಕೆ ನಿಮ್ಮನ್ನ ವಾರ್ನ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದೆ. ಅಕಸ್ಮಾತ್ ಏನಾದರೂ ಟ್ರಬಲ್ ಆದ್ರೆ ಇಮಿಡಿಯೇಟ್ ಆಗಿ ನಮಗೆ ಇನ್ಫಾರ್ಮೇಶನ್ ಕೊಡಿ. ಓಕೆ? ಆಗಲಿ ಸರ್. ರೈಟ್. ಯಾಕೆ ಮೇಡಮ್? ನಿನ್ನೆ ನನ್ನಿಂದ ತಾನೇ ನಿಮ್ಗೆ ಏಟ್ ಬಿದ್ದಿತ್ತು. ಇಲ್ಲ ಮೇಡಮ್, ಇಲ್ಲ ಮೇಡಮ್, ಇಲ್ಲ ಮೇಡಮ್, ಇಲ್ಲ. ಯು ಡರ್ಟಿ ಗರ್ಲ್, ಇನ್ನೊಂದ್ಸಲ ತಿಮ್ಮನ್ ಜೊತೆ ಮಾತಾಡಿದ್ರೆ ಒನ್ ಮಿಲ್ ಕಟ್. ಓಕೆ? ಬಜಾರಿ ಮುಂಡೆ, ನಿನ್ನ ಬಾಯಿಗೆ ಮಣ್ಣು. ಬನ್ನಿ 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 ತಿಮ್ಮ. ಏ ತಿಮ್ಮ, ಯಾಕೋ ಹಿಂಗ್ ಕೂತಿದ್ಯಾ? ಯಾಕೋ ಇಲ್ಲ, ಸುಮ್ಕೆ 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 ಹಿಂಗ ಕೂತ್ಕೋತಾರೆ ನೋಡು. ಇವರೆಲ್ಲ ನೀನ್ ನೋಡಕ್ ಬಂದವ್ರೆ? ಯಾಕ ಗೌರಿ, ಇವರೆಲ್ಲ ನಾನ್ ನೋಡಕ್ ಬಂದವ್ರೆ? ತಿಮ್ಮ, ನಾಳೆ ಶಿವರಾತ್ರಿ, ನಮ್ಮ ಮೊಹಲ್ಲಾದವರೆಲ್ಲ ಸೇರಿ ನಾಟಕ ಆಡ್ಬೇಕು ಅಂತಿದೀವಿ, ನೀನ್ ಅದರಲ್ಲಿ ಪಾರ್ಟ್ ಮಾಡ್ಬೇಕು. ಹಾ ತಿಮ್ಮ, ನಾನು ಪಾರ್ಟ್ ಮಾಡ್ತಾ ಇದ್ದೀನಿ. ನಾನ್ ಕಳ್ಳಿ, ನೀನ್ ಪೊಲೀಸ್. ಪೊಲೀಸಾ? ಪೊಲೀಸ್ ಬಟ್ಟೆ ಎಲ್ಲ ಕೊಡ್ತಾರಾ? ಓ, ಜೊತೆಗೆ ಪೊಲೀಸ್ ಶಿಲ್ಪಿ ಕೂಡ ಕೊಡ್ತಾರೆ. ಹೌದಾ? ಸರಿ, ನಾನ್ ಪಾಲ್ಟ್ ಮಾಡ್ತೀನಿ. ಹಾಗಾದ್ರೆ
ನಾಳೆ ನಾಟಕ ಮರೆಯದೆ ಬಂದ್ಬಿಡಯ್ಯ. ತಿಮ್ಮ, ಪೊಲೀಸ್ ಪಾರ್ಟ್ ಅಂದ ತಕ್ಷಣ ಒಪ್ಕೊಂಬಿಟ್ಟಿಯಲ್ಲ, ಯಾಕೆ? ನಾನು ಪೊಲೀಸ್ ಬಟ್ಟೆ ಹಾಕೊಂಡು ನಮ್ ತಾರಾ ಮೇಡಮ್ ತೋರಿಸ್ಬೇಕು ಅಂತ ಆಸೆ, ಅದಕ್ಕೆ ಗೌರಿ. ಸರ್, ಬಸ್ ನಲ್ಲಿ ಒಬ್ಬರದು ಚೈನ್ ಕಳೆದಿತ್ತು, ಅನುಮಾನ ಇದ್ದವ್ರನ್ನ ಎಳ್ಕೊಂಡ್ ಬಂದಿದ್ದೀನಿ. ಎಲ್ಲೇ ಇದ್ದಾರೆ? ಇಲ್ಲೇ ಇದ್ದಾರೆ ಸರ್. ನಡಿ. ಇವರೇ ಸರ್ ಚೈನು. ಯಾರು ನಿಮ್ ಲೀಡರ್? ಗೊತ್ತಿಲ್ಲ. ಹೇಳು. ಗೊತ್ತಿಲ್ಲ. ಹೇಳು. ಗೊತ್ತಿಲ್ಲ. ಹೇಳ್ತೀವೋ ಇಲ್ವೋ? ಬೇಡ ಬೇಡ. ಇವತ್ ರಾತ್ರಿ ನಮ್ ಜನ ಎಲ್ಲ ಪೊಲೀಸ್ ವೇಷ ಹಾಕೊಂಡು ಆ ಮನೆ ಲೂಟಿ ಮಾಡ್ಬೇಕು. ಯಸ್ ಬಾಸ್. ಯಾಕೋ ತಿಮ್ಮ ಹೆದರ್ಕೊಂಡ್ಬಿಟ್ಟೇನೋ? ನಾನು ಈ ಬಾಕ್ಸ್ ನಲ್ಲಿ ಕೂತ್ಕೊಂಡ ಹಾಗೆ ನೀನು ಕೂತ್ಕೋಬೇಕು. ನಾನ್ ನಿನ್ನ ಹುಡುಕೊಂಡ್ ಬರ್ತೀನಿ. ನೀ ಈ ಬಾಕ್ಸ್ ನಲ್ಲಿರೋ ವಿಷಯ ನನಗ್ ಗೊತ್ತಿಲ್ಲ. ತಿಮ್ಮ ತಿಮ್ಮ ಅಂತ ಕರಿತೀನಿ. ನೀ ಸಂಧಿಯಿಂದ ಕೈ ಹಾಕಿ ನನ ಕಚ್ಚಂಗುಳ್ಳಿ ಕೊಡ್ತೀಯ. ಈಗಲ್ಲ ನಾಟಕ ಶುರು ಆದ್ಮೇಲೆ. ಇದೇ ನಾಟಕದ ಮೊದಲನೇ ಸೀನ್. ಎರಡನೇ ಸೀನು ಈಗ ಒಳಗೆ ಮಾಡಯ್ಯ. ಸರಿ, ಒಳಗೋಗಿ.
ಪಕ್ಷ ಕಾಣ್ತಾ ಇಲ್ವಲ್ಲ. ಕಾಗದ ಬರ್ತಿದ್ದೀನಿ ಮೋಸ್ಟ್ ಹಾಕ್ಬಿಟ್ಟು ಆಮೇಲೆ ಮುಂದಿನ ಕೆಲಸಪ್ಪ. ಹಾ ಬಂದೇ ಇರು. ನೋಡ್ದು ವಿಚಿತ್ರನ ಏನದು ಗೌರ್ಮೆಂಟ್ ಅವರು ಪೋಸ್ಟ್ ಪಾಸ್ ಕೈಯೇ ಫಿಕ್ಸ್ ಮಾಡ್ಬಿಟ್ಟವ್ರೆ. ಕೈನಾ? ಹ್ಞೂ ಅಲ್ವೋ ಕಾಗದ ಹಾಕಿದ್ರೆ ಕೈಯೇ ಬಂದಿಸ್ಕೋತದಲ್ಲ. ನಡೆಯಲ್ಲ ಕುಡ್ದಂಗೆ ಮಾತಾಡ್ಬೇಡ. ನಡಿ ಅಣ್ಣ ಇದು ನಿಮ್ ಸೇರ್ಬೇಕಾದ್ದು ಮಡಿಕೋ. ಹ್ಞೂ ಹಾ ಬಾಣ ಒತ್ತಾಗೋಯ್ತು. ಬಾ 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 ಹೋಗೋಣ ಬಾಪ. ಇದೇ ಇದು ಎರಡು ಪೋಸ್ಟ್ ಬಸ್ ಐತೆ ಇಲ್ಲಿ. ಇದು ಹೊಸ್ತಾರ ಒಂದು ಬಸ್ನ ತಗೊಂಡೋಗ್ತಾರೆ ಒಂದು ರೈಲ್ನ ತಗೊಂಡೋಗ್ತಾರೆ. ಬಾ. ನನ್ ಮಗದ್ ಎಷ್ಟೊಂದು ಭಾರ. ಕಳ್ಳ ಪೋಸ್ಟ್ ಬಾಕ್ಸ್ ಸೇರ್ಕೊಂಡಿದ್ದಾನೆ. ಕಳ್ಳ ಇದ್ರಾಗ ಅವನ ಬಾರವ್ರಿಗೆ ಒಂದ್ ಕೆಲಸ ಮಾಡಿ, ನಾನು ಇದ್ರ ಮುಚ್ಚಡ ತೆಗಿತೀನಿ, ನೀವೆಲ್ಲ ಗಬಕ್ ಅಂತ ಹಿಡ್ಕೊಂಬಿಡಿ ಅವನ. ಕಳ್ಳ ಎಲ್ಲೋದ? ಇದು ಯಾವ್ದೋ ಒಂದು ಆಟದ ಕಂಪನಿ ಡಬ್ಬ ಇರಬೇಕು, ಅಲ್ಲಿಗೆ ತಗೊಂಡೋಗಿ ಸೇರ್ಸ್ಬಿಡಿ. ಬೇಗೋಗಿ ಇನ್ಸ್ಪೆಕ್ಷನ್ ಕರ್ಕಂಬ ಹೋಗು. ಹೋಗ್ ಮಿಸ್ಟರ್ ಕುಮಾರ್ ಓರಲಿಲ್ಲ, ಅವ್ರು ಬಂದ ತಕ್ಷಣ ವಿಷಯ ತಿಳಿಸ್ತೀನಿ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ವಾಟ್ ಯು ವಾಂಟ್ ಸರ್? ಈ ಮನೆ ಸರ್ಚ್ ಮಾಡ್ಬೇಕಾಯ್ತು. ಸರ್ಚ್ ವಾರೆಂಟ್ ತಂದಿದ್ದೀರಾ? ವಾರೆಂಟ್ ಬೇಕಾ? ನೀನು ನೀನು ನಮ್ಮ ಮನೆ ವಾಚ್ಮನ್ ಅಲ್ಲ? Thank you.
ನಿಮ್ಮನೆ ವಾಚ್ಮನ್ ಆಗಿ ಸೇರಿದ್ದವನು ಆ ಸ್ವಾಸ್ಥ್ಯ ಗ್ಯಾಂಗ್ ಸೇರಿದವನು, ಆ ಗ್ಯಾಂಗ್ ಅವರು ನಿಮ್ಮ ಮನೆಯನ್ನು ಲೂಟಿ ಮಾಡಬೇಕು ಅಂತ ಟ್ರೈ ಮಾಡೋದು. ಓ ಮೈ ಗಾಡ್. ಸಮೀಕ್ ಸರಿಯಾಗ ಗೌರಿ ಬಂದು ಇನ್ಫಾರ್ಮೇಶನ್ ಕೊಟ್ಟಿದ್ರಿಂದ ಇವರಿಬ್ಬರನ್ನಾದ್ರೂ ಹಿಡಿಯಕ್ಕಾಯ್ತು. ಬೈ ದಿ ಬೈ, ದಯವಿಟ್ಟು ನಿಮ್ಮ ಮನೆಯನ್ನೆಲ್ಲ ಚೆಕ್ ಮಾಡಿ, ಏನಾದ್ರೂ ಮಿಸ್ ಆಗಿದ್ರೆ ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡಿ. ಆಗ್ಲಿ ಸರ್, ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಪ್ಲೇಷರ್. ನಡೀರ ನಡೀರ ನನ್ನ ಮಕ್ಕಳ. ಇಷ್ಟು ತೆಲ್ಲಿದ್ಯಮ್ಮ, ನೀವು ಕೂಡ ಹಾಕಿದ್ರು. ಸದ್ಯ ನನ್ ಮಗುಗೇನು ತೊಂದರೆ ಆಗ್ಲಿಲ್ವಲ್ಲ. ನಾವ್ ಈ ಕೇಡಿಗಳ ಬಗ್ಗೆ ತುಂಬಾ ಹುಷಾರಾಗಿರ್ಬೇಕು. ದಯವಿಟ್ಟು ಇಲ್ಲಿ ನಡೆದಿದ್ದನ್ನೆಲ್ಲ ಒಂದು ರಿಪೋರ್ಟ್ ಮಾಡ್ಬಿಡಿ. ಓಕೆ ತಿಮ್ಮ, ಬರಲಿ ಬರಲಿ. ಎಲ್ಲಿ ಮನೆ ಹೋಗೋದ್ಯೋ? ತಾರಾ ಅವ್ರ ತಂದೆ ಬಂದ್ಬಿಟ್ರು, ಮಗ ತೋರ್ಸೋದ್ ಹೆಂಗೆ ಅಂತ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ತಿಮ್ಮ, ನಿನ್ ಸಾಹಸಕ್ಕೆ ನಾವು ಎಷ್ಟು ಹೊಗಳಿದ್ರು ಸಾಲದು. ನಿನ್ ಸಹಾಯ ಇಲ್ಲದೆ ಹೋಗಿದ್ದಿದ್ರೆ ಈ ಕೇಡಿಗಳನ್ನು ಹಿಡಿಯಕ್ ಆಗ್ತಿರ್ಲಿಲ್ಲ, ಅವ್ರ ಮನೆ ಒಡವೆ ಹಣನ ಉಳಿಸೋಕೂ ಆಗ್ತಿರ್ಲಿಲ್ಲ. ಸಾರು ಹಂಗಾರ್ ನಾನು ವೀರ ತಾನೇ? ಸರ್ಟನ್ಲಿ. ಸೂರ ತಾನೇ? 100%. ನಾನು ಮಂತಿಮ್ಮ ಅಲ್ಲ ತಾನೇ? ಹೆಚ್ಚೆ, ನೀನು ಜಾಣತಿಮ್ಮ. ಸಾರು 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 ಸಾರು. ಏನು? ಏನಿಲ್ಲ ಸಾರು, ನಾನ್ ಸಾಯೋದ್ರೊಳಗೆ ಒಂದಿನ ಪೊಲೀಸ್ ಆಗ್ಬೇಕು ಅಂತ ತುಂಬಾ ಆಸೆ. ಅದಕ್ಕೆ ನಿಮ್ ಟೇಷನ್ ಆಗಿ ಒಂದೇ ಒಂದಿನ ನಂಗೆ ಪೊಲೀಸ್ ಕೆಲಸ ಕೊಡಿ. ಒಂದೇ ಒಂದಿನ ಸಾಕ? ಸಾಕು ಸಾರು. ನಮ್ ತಾರಾ ಮೇಡಮ್ಗೆ ನಾನು ಈ ಡ್ರೆಸ್ ಹಾಕೊಂಬಂದು ತೋರಿಸ್ತೀನಿ ಅಂತ ಹೇಳಿವಿನಿ. ಅದಕ್ಕೆ ನಂಗೆ ಅವರು ಎಲ್ಲ ಹೇಳ್ಕೊಟ್ಟವ್ರೆ. ನಾನೀಗ ಓದ್ತೀನಿ ಬರೀತೀನಿ. ವೆರಿ ಗುಡ್ ತಿಮ್ಮ, ನಾನ್ ನಿನ್ ಕೆಲ್ಸಕ್ಕೆ ರೆಕಮೆಂಡ್ ಮಾಡ್ತೀನಿ. ಅದು ಸಿಗೋವರೆಗೂ ನೀನ್ ಈ ರೀತಿ ನಾಟಕದ ಪೊಲೀಸ್ ಡ್ರೆಸ್ ಹಾಕೊಂಡು ಓಡಾಡ್ಬೇಡ, ಅದು ರೂಲ್ಸ್ ವಿರುದ್ಧ. ಬಿಚ್ಚಿಡು. ಇಲ್ಲೇ ಬಿಚ್ಚಿಡ್ಬೇಕಾ? ಈಗಲೇ ಬಿಚ್ಚಿಡ್ಬೇಕಾ? ಹೌದು. ಅದೆಂಗಾಯ್ತದೆ ಸಾರು? ಇಲ್ಲಿ ನಾನು ಡ್ರೆಸ್ ಬಿಚ್ಚಿಟ್ಬಿಟ್ರೆ ರೋಡ್ ನಂಗೆ ಬರಿ ಮೇಲೆ ಹೋಗಾಯ್ತದ? ಅದ ನಿನ್ ಪ್ರಾಬ್ಲಮ್. ಮದೇವ ಪಂಚ ಕೊಡು. ಸಾಯಿಬರ್ಗೊಂದು ಪಂಚ ಕೊಡು. ಪಂಚೆ ನಿನಗ್? ಅದನ್ನ ಉಟ್ಕೊಂಡು ಈ ಡ್ರೆಸ್ ನ ಇಲ್ಲೇ ಬಿಚ್ಚಿಟ್ ಹೋಗು ಮರಿ. ಹೋ ರಾಸ್ಕಲ್. ಆ ತಿಮ್ಮನಿಗೆ ಯಾರು ನ್ಯೂಸ್ ಕೊಟ್ಟಿದ್ದು? ನಾನಲ್ಲ ಬಾಸ್, ನಿಜವಾಗ್ಲೂ ನಾನಲ್ಲ. ಮತ್ತೆ ಹೇಗೆ ಬಂದ ಅಲ್ಲಿಗೆ? ನನಗ್ ಗೊತ್ತಿಲ್ಲ ಬಾಸ್. ಇದೇನು ಗೊತ್ತು ತಾನೇ? ಬೇಡಿ ಬಾಸ್, ಬಿಟ್ಬಿಡಿ ಬಾಸ್. ಜಗವ್ ಅದನ್ ತಿಂತೀಯ ಇಲ್ಲ? ನಮ್ ದಾರಿಲ್ ಮುಳ್ಳಾಗಿದ. ಹೆದರಬೇಡಿ ಬಾಸ್, ಆ ಮುಳ್ಳನ್ನ ನಾನ್ ಕಿತ್ತಾಕ್ತೀನಿ. ಗೊತ್ತಾಯ್ತು, ಜಲ್ದಿ ಬನ್ನಿ. ಬನ್ನಿ. ತಿಮ್ಮ
ಇದ್ರ ತುಂಬಾ ಜಾಂಗೀರ್ ಇಟ್ಟಿದ್ದೀನಿ, ನೀನು ಒಂದೆರಡು ತಗೋ. ಓ ಹೌದಾ, ನಮ್ ಸಾಹೇಬ್ರು ಕೊಟ್ಬಿಟ್ಟು ನಾನು ಆಮೇಲೆ ತಿಂತೀನಿ. ಸಂಜೆ ಬೇಗ ಬಂದ್ಬಿಡ್ಬೇಕು. ಯಾಕ್ರವ? ನಿನ್ ಕೈಗೆ ಬೆಳ್ಳಿ ಕಡೆಗೆ ಮಾಡ್ತಿದ್ದೀನಿ. ಓ ಹಂಗಾರ ಇವತ್ ನಮ್ ಸಾಹೇಬ್ರು ನಿಶ್ಚಿತಾರ್ಥ. ಬರ್ತೀನಿ ರವ, ಜಲ್ದಿ ಬರ್ತೀನಿ, ಜಲ್ದಿ ಬರ್ತೀನಿ. Twinkle little star. ನಾನು ಮಧ್ಯಾಹ್ನ ಆದ್ಮೇಲೆ ತಿಂತೀನಿ, ಕೊಡಿ ಪಟ್ನಾ ಕಟ್ಕೊಡ್ತೀನಿ. ನಂದು ತುಂಬಾ ಈ ಥ್ಯಾಂಕ್ಸ್. ಸರು ಸರು, ಊಟ ರೆಡಿ. ಆ ರೂಮಲ್ಲಿ ಇಡು, ನಾನು ಆಮೇಲೆ ಊಟ ಮಾಡ್ತೀನಿ. ಅಮ್ಮ ಅವ್ರು ಹೇಳಿದ್ರು ಇವತ್ತು ನಿಮ್ದು ನಿಶ್ಚಿತಾರ್ಥ ಅಂತೆ, ಅದಕ್ಕೆ ಜಹಾಂಗೀರ್ ಮಾಡಿ ಕಳ್ಸವ್ರೆ. ಹೌದಾ? ನನ್ ಪಾಲು ಇದ್ರಾಗೆ ಐತಂತೆ. ಕೊಡ್ತೀರಾ ಸಾರು? ತಗೊಳ ನೀನೆ. ಸಾರು ನಿಮ್ ಕೈಯಾರ ಕೊಡಿ ಸಾರು. ತಿಮ್ಮ ತಿಮ್ಮ, ಏನ್ ನನ್ ಕೈಯಾರ ತಿಂದ್ರೇನ ನಿನ್ಗೆ? ತಗೋ ಒಂದ್ ಸಾಕು ಸಾರು. ತಗೋ ಬರ್ತೀನಿ ಸಾರು. ಜಹಾಂಗೀರು ಜಹಾಂಗೀರು, ನಾನು ಹೆಂಡತಿ ಆಗೋಳು ನಂಗ ಅರ್ಥ ಕೊಡೋಕಿಲ್ವಾ? ಮುರ್ಕ ಎಲ್ಲಿ ತಗೊಂಡ್ ಬಂದ್ಯಾ? ನಮ್ ಇನ್ಸ್ಪೆಕ್ಟರ್ ಸಾಹೇಬ್ರದು ಮದ್ವೆ ನಿಶ್ಚಿತಾರ್ಥ. ಕಾಲು ಕೊಟ್ರು ನಿಶ್ಚಿತಾರ್ಥದ? ನಾನ್ ತಿನ್ನಕ್ಕಿಲ್ಲ. ಯಾಕೆ? ನಾನು ನನ್ ನಿಶ್ಚಿತಾರ್ಥದೆ ತಿನ್ನೋದು. ಹಂಗಾರ ಈ ಜನ್ಮದಾಗೆ ನಿಂಗ್ ನಿಶ್ಚಿತಾರ್ಥ ಆಯ್ಕಿಲ್ಲ, ನೀ ಜಹಾಂಗೀರು ತಿನ್ನಕ್ಕಿಲ್ಲ. ನೀನ್ ತಿಂದೆ ಅಂದ್ರೆ ನನಗೇನು? ನಾನ್ ತಿಂತೀನಿ. ಯೋ ಯೋ ಹನುಮಂತಪ್ಪ, ಎಂತ ಕೆಲಸ ಮಾಡ್ಬಿಟ್ಟೆ. ಜಹಾಂಗೀರ್ ನೀನು ತಿನ್ನಿಲ್ಲ, ನನಗೂ ತಿನ್ನ ಬಿಡ್ಲಿಲ್ಲ, ಎಲ್ಲ ಮಣ್ಣು ಮಾಡ್ಬಿಟ್ಟೆ. ಇವತ್ತು ನನ್ ಮದುವೆ ನಿಶ್ಚಿತಾರ್ಥ, ಅದಕ್ಕೆ ನಮ್ ತಾಯಿ ಸ್ವೀಟ್ಸ್ ಕಳ್ಸಿದ್ದಾರೆ. ಚೆನ್ನಾಗ್ತೀನಿಪ್ಪ, ನೆಕ್ಸ್ಟ್ ನಿಮ್ದೇ ಚಾನ್ಸು. Thank you.
441 ಹೋಟ್ಲಗೆ ಹೋಗಿ ಎಲ್ರಿಗೂ ಊಟ ತಮ್ಮ. ಚಂದ್ರು ಜಹಾಂಗೀರ್ ನಂಗೂ ಕೊಡೆ ಸಗು. ನಿಮ್ ಮನೆಯಲ್ಲಿ ಹಬ್ಬಣ ಇಲ್ಲ ಕಣೋ, ನನ್ ಫ್ರೆಂಡು ತಿಮ್ಮ ತಂದು ಕೊಟ್ಟಿದ್ದು. ತಿಮ್ಮ ತಂದು ಕೊಟ್ಟಿದ್ದು ನಂಗೆ ಬೇಡ. ಬೇಡ್ರೆ ಬಿಡು, ನಾನೇ ತಿಂತೀನಿ. ನಿನ್ನ ಮಾತು ನೀನ್ ನಡ್ಸ್ಕೊಟ್ಬಿಟ್ಟೆ, ನನ್ನ ಮಾತು ನಾನ್ ನಡ್ಸ್ಕೊಡ್ಬೇಡವಾ. ಎಲ್ಲಿ ಕೈ ಕೊಡು, ಬೆಳ್ಳಿ ಕಡೆಗೆ ಹಾಕ್ತೀನಿ. ಕಡಗ ಹಾಕೊಂಡು ಆಯ್ತು ಸಾಹೇಬ್ರು, ನಿಮಗಿಂತ ಮುಂಚೆ ತೊಡ್ಸಿದ್ರವ್ವ. ಪ್ರಸಾದ್ ಏನ ಇದೆಲ್ಲ, ತಿಮ್ಮ ಏನ್ ಮಾಡ್ದು? ಅಮ್ಮ ಈಗ ಅವೆಲ್ಲ ಏನು ಕೇಳ್ಬೇಡ, ಆಮೇಲೆ ಹೇಳ್ತೀನಿ. ಬಾತಿಮ್ಮ ಕಟ್ಬಿಟ್ರೆ ನಾಳೆಯಿಂದ ನಿಮ್ಗೆ ಊಟ ತಗೊಂಡ್ಬಂದ್ ಕೊಡೋರು ಯಾರು? ಗೌರಿ ನಾಳೆಯಿಂದ ನೀನೇ ಊಟ ತಗೊಂಡೋಗ್ ಕೊಡು. ಕಣ್ಣ ಹಾಕೋ ಕೈ ತೋರ್ಸೋ ಬೇಡಿನ, ಅನ್ನ ಹಾಕೋ ಕೈ ತೋರ್ಸೋರಲ್ಲ ಇವ್ರಿಗೆ. ನನ್ ಸೇವೆ ಮಾಡ್ಲಿ, ನಾನ್ ತಗೊಂಡು ಹೋಗಿಲ್ಲ ತಿಮ್ಮ, ನಾನ್ ತಗೊಂಡೋಗಿಲ್ಲ ತಿಮ್ಮ, ನಾನ್ ತಗೊಂಡೋಗಿಲ್ಲ. ತಿಮ್ಮ ಏನ ನ್ಯಾಯ ಮಾಡ್ದ ಅಂತ ತಿಂಡಿನಲ್ಲಿ ವಿಷ ಬೆರೆಸಿ ತಾರಂಗ್ ಕೊಟ್ಟ ಅಂತ ತಿಮ್ಮನ ಮೇಲೆ ಅಪವಾದ ಇದೆ. ಹಂಗಂದೋರ್ ಬಾಯಿಗೆ ಹುಳ ಬಿಡ್ತದೆ. ಬ್ಯಾಗ್ರೆ ಒಬ್ಬ ಅವನ ನೋಡು, ಅವ್ನ ನೋಡ್ ಬರ್ತಾನೆ. ನೀವ್ ಈ ಮಾತು ನಂಬುದ್ರ ಗೌರಿ? ಇದ್ರಲ್ಲಿ ನನ್ ನಂಬಿಕೆ ಪ್ರಶ್ನೆ ಇಲ್ಲ, ಕಾನೂನಿನ ಪ್ರಶ್ನೆ ಇದೆ. ಅದಕ್ಕೆ ನಾವು ತಲೆ ಬಾಗ್ಲೇಬೇಕು. ಡಾಕ್ಟರ್, ಮಿಸ್ಟರ್ ಕುಮಾರ್ ವಿಷ ಪೂರ್ತಿ ತೆಗೆದಾಯ್ತು, ಇನ್ನೇನು ಭಯ ಇಲ್ಲ. ಥ್ಯಾಂಕ್ ಯು ಡಾಕ್ಟರ್. ಮಗುಗೆ ಕಂಪ್ಲೀಟ್ ರೆಸ್ಟ್ ಬೇಕು, ನಾ ಬರ್ತೇನೆ. ನಾನು ಆ ತಿಮ್ಮನ್ನ ತುಂಬಾ ಒಳ್ಳೆಯವನು ಅಂದ್ಕೊಂಡಿದ್ದೆ. ಮಗು ನೋಡ್ಬೇಡ ಅಂತ ಬೈದಿದ್ದಕ್ಕೆ ವಿಷ ಹಾಕಿ ಸೇಡ್ ತೀರ್ಸ್ಕೊಂಡ್ಬಿಟ್ಟ ಪಾಪಿ. ಸಾರು ತಾರಾ ಹೆಂಗವಳೆ? ಜೀವಕ್ಕೇನು ಅಪಾಯ ಇಲ್ಲ ತಿಮ್ಮ, ಆದ್ರೂ ಮಗು ತುಂಬಾ ವೀಕಾಗಿದೆ. ಹನುಮಂತಪ್ಪ ಕರುಣೆ ತೋರಿಸ್ಬಿಟ್ಟ, ನನ್ನ ತಾರನ್ನ ಉಳಿಸು, ಬೇಕಾದ್ರೆ ನನ್ ಕರ್ಕೊಂಡು ಹೋಗು ಅಂತ ಅವನ್ ನಾನು ಕೇಳ್ಕೊಂಡಿದ್ದೆ. ತಿಮ್ಮ ದೇವ್ರು ದೊಡ್ಡವನು, ಮಗುನ ಉಳಿಸ್ತ ಹಾಗೆ ಮಗುನ ತಮ್ಮ ಮನ್ಸಿರೋ ನಿನ್ನ ಉಳಿಸ್ತಾನೆ. ನನ್ನ ಸಂಕಟ ಒಂದೇ ಸಾರು, ನಿಮ್ಮಿಬ್ಬರ ಮದ್ವೆನೋ ನೋಡಕ್ ಆಯ್ಕಿಲ್ವಲ್ಲ ಅಂತ. ಯೋಚನೆ ಮಾಡ್ಬೇಡ ತಿಮ್ಮ, ನಿನಗ್ ಬಿಡುಗಡೆ ಆಗೋವರೆಗೂ ನಾವು ಮದುವೆ ಮಾಡ್ಕೊಳಲ್ಲ. ನೀನ್ ತಪ್ಪು ಮಾಡಿಲ್ಲ ಅಂತ ನಮ್ಮೆಲ್ರಿಗೂ ಗೊತ್ತು ತಿಮ್ಮ, ಆದ್ರೆ ಆ ಟಿಫನ್ ಕ್ಯಾರಿಯರ್ ನಗೆ ವಿಷ ಹೆಂಗ್ ಬಂತು? ನಂಗ್ ಗೊತ್ತಿಲ್ಲ ಗೌರಿ, ನಂಗ್ ಗೊತ್ತಿಲ್ಲ. ನಂಗ್ ಗೊತ್ತು ತಿಮ್ಮ,
ಯಾರು ಮಾಡವ್ರೆ ಅಂತ ಚೆನ್ನಾಗ್ ಗೊತ್ತು. ಇವನೇ ಇವನೇ ಆ ಧೀರ. ನಾನ್ ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ, ಯಾರನ್ ಬೇಕಾದ್ರೂ ಮುಗಿಸ್ತೀನಿ. ಬಡ್ಡಿ ಮಗಂದು ಸ್ವಲ್ಪದ್ರಾಗ ಮಿಸ್ ಆಗೋಯ್ತು. ಏನಾಯ್ತು? ಆ ತಿಮ್ಮ ಪಾಸಿಗೆ ಹೋಗ್ಬೇಕು, ಇನ್ಸ್ಪೆಕ್ಟ್ರು ಸಾಯ್ಬೇಕು ಅಂತ ಮಾಡಿದೆ. ತಿಮ್ಮ ಹೋದ, ಆ ಇನ್ಸ್ಪೆಕ್ಟ್ರು ಉಳ್ಕೊಂಡ್ ಬಿಟ್ಟ. ಇನ್ನೇನಾದ್ರೂ ಪ್ಲಾನ್ ಮಾಡ ಜಗ್ಗ? ಬೇಡ್ತೀನ ನಾನು. ಏನ್ ಗೌರಿ? ಏನು ಇದೆ ಬಾ.
ಸತಾಯಿಸ್ಬೇಡ ಬಾ. ಆ ಕಡೆ ಹೋಗು, ನಿನ್ ಪೂರ ನಿಶಾ ತಲೆಗೇರೈತಿ. ಮನುಷ್ಯನಿಗ್ ನಿಶಾ ಬರೋದು ಕುಡಿಯೋದ್ರಿಂದ ಅಲ್ಲ ನನ್ ಚಿನ್ನ, ಹೆಣ್ಣಿನ ಯೌವನದಿಂದ. ಎಷ್ಟು ದಿವಸ ಅಂತ ಈಗ ಸತಾಯಿಸ್ತೀಯ ಚಿನ್ನ? ನಿನ್ ಕಂಡ್ರೆ ನಂಗೆಷ್ಟು ಆಸೆ. ನಾಚಿಕೆ ಆಗೋಲ್ಲ, ಯಾವತ್ತಾದ್ರೂ ನನ್ನ ಆಸೆ ಪೂರೈಸಿದೀಯಾ? ನಿನ್ ಕಂಡ್ರೆ ಎಷ್ಟು ಆಸೆ ಗೊತ್ತಾ? ಹಾಯ್ ಹಾಯ್ ಹಾಯ್. ಮತ್ತೆ ಆ ತಿಮ್ಮನ ಹಿಂದೆ ಯಾಕೆ ಹಾಕ್ ಸಾಯ್ತಿದ್ದೆ? ಅದಾ ನಿನ್ ಹೊಟ್ಟೆ ಉರ್ಸಕ್ಕೆ. ಹೆಣ್ಣು ಯಾರನ್ನ ಹೊಟ್ಟೆ ಉರಿಸ್ತಾಳೋ ಅವರನ್ನೇ ಬಯಸೋದು. ಜಗ್ಗು, ನೀನ್ ಗಂಡ್ಸೆ ಆಗಿದ್ರೆ ಆ ತಿಮ್ಮನ್ನ ಪಲಾವ್ ಮಾಡಿ ಕ್ಯಾರಿಯರ್ನ ತುರ್ಬೇಕಾಗಿತ್ತು. ಈಗ್ಲೂ ಅವನ್ನ ನಾನೇ ಪಲಾವ್ ಮಾಡಿತ್ತು. ಅಯ್ಯೋ ನನ್ ರಾಜ, ನೀನೇ ಮಾಡ್ದ? ಅದೆಂಗ್ ಮಾಡ್ದೆ? ಅವನ್ ಟಿಫನ್ ಕ್ಯಾರಿಯರ್ ನಲ್ಲಿ ವಿಷ ಹಾಕಿದ್ದು ನಾನೇ. ಒಂದೇ ಏಟ್ನಲ್ಲಿ ಎರಡು ಹಕ್ಕಿ ಹೊಡಿಬೇಕು ಅಂತ ಮಾಡಿದೆ. ತಿಮ್ಮ ಸಿಕ್ಕಾಕೊಂಡ, ಇನ್ಸ್ಪೆಕ್ಟ್ರು ತಪ್ಪಿಸ್ಕೊಂಡ್ಬಿಟ್ಟ. ಹೇಗೆ ನನ್ ಪ್ಲಾನ್ ವರಾಣಿ? ನಿಜವಾದ ಅಪರಾಧಗಳನ್ನು ಹಿಡಿದಿದ್ದೀವಿ, ನೀ ಹೋಗ್ಬಂತ. ತಿಮ್ಮ ಎಲ್ಲಿ ಹೋಗ್ತಾ ಇದ್ದೀಯಾ? ನಾನು ನನ್ನ ತಾರನ್ ನೋಡ್ಬೇಕು. ತಾರಾ ಮೇಡಮ್ ನೋಡಿ ಬಹಳ ದಿನ ಆಗೈತೆ. ಸಾವುಕಾರರು, ವಿಷ ಹಾಕಿದ್ ನಾನಲ್ಲ, ವಿಷ ಹಾಕಿದವರು ಒಳಗಡೆ ಇದ್ದಾರೆ, ಬೇಕಾದ್ರೆ ಹೋಗಿ ನೋಡಿ. ನಂಗೆ ಗೊತ್ತು ತಿಮ್ಮ, ಅದಕ್ಕೆ ನೀನು ನೋಡೋಣ ಅಂತ ಬಂದೆ. ಓ, ತಾರಾ ಮೇಡಮ್ ನನ್ನ ಕರ್ಕೊಂಡ್ ಬಂದವ? ತಾರಾ ಮೇಡಮ್ ಹೆಂಗವ್ರೆ? ಹುಷಾರಾಗಿದ್ದಾಳೆ. ನಾನು ಈಗಲೇ ಹೋಗಿ ತಾರಾ ಮೇಡಮ್ ನೋಡ್ಬೇಕು. ಸಾಧ್ಯ ಇಲ್ಲ ತಿಮ್ಮ, ನೀನು ನೋಡ್ಕೊಡ್ತು. ನೀನೊಬ್ಬ ಕಳ್ಳ,
ಸಾವುಕಾರರು ನೀವೇನ್ ಬೇಕಾದ್ರೂ ಅನ್ನಿ, ಕಣ್ಣ ಅಂತ ಮಾತ್ರ ಅನ್ಬೇಡಿ. ಯಾಕನ್ಬಾರ್ದು? ಲಕ್ಷಾಂತರ ರೂಪಾಯಿ ಕದ್ದಿದ್ರು ನಾನು ಸುಮ್ಮನೆ ಇರ್ತಿದ್ದೆ. ಆದ್ರೆ ನೀನು ಬೆಲೆನೇ ಕಟ್ಟಕ್ಕಾಗದೇ ಇರೋ ನನ್ ಮಗು ಪ್ರೀತಿನೇ ಕದ್ಬಿಟ್ಟೆ. ಈಗ ನಾನು ನಿನ್ ಮುಂದೆ ಭಿಕಾರಿ ಹಾಗೆ ಕೈ ಜೋಡಿಸಿ ಬೇಡ್ಕೋತಿದ್ದೀನಿ. ನನ್ ಮಗು ಪ್ರೀತಿ ನನಗೆ ಬೇಕು, ಪ್ಲೀಸ್ ಅದನ್ನ ಕೊಟ್ಬಿಡು. ಬೇಡಿ ಸಾವುಕಾರರು, ಬೇಡಿ. ಈ ಭಿಕಾರಿ ತಿಮ್ಮನ್ ಮುಂದೆ ಕೈ ಜೋಡಿಸಿ ಅವಮಾನ ಮಾಡಬೇಡಿ. ಹಾಗಾದ್ರೆ ಇನ್ಮೇಲೆ ನೀನು ಅವಳು ನೋಡ್ಕೊಡ್ದು, ದಯವಿಟ್ಟು ಅವಳು ಮರ್ತ್ಬಿಡು. ನಾನ್ ಮರ್ತ್ಬಿಟ್ರೆ ಸಾಕ ಸಾವುಕಾರ್ರೆ? ತಾರಾ ಮೇಡಮ್ ನನ್ ಮರಿಬೇಡವಾ, ಮತ್ತೆ ತಿಮ್ಮ ನೋಡ್ಕೊಂಡು ಗುಡಿಸಲಿಕ್ಕೆ ಬಂದ್ಬಿಡ್ತಾರೆ. ತಗಳಿ ತಾಯ್ತಾ, ನನ್ ತಾರಾ ಮೇಡಮ್ ಈ ತಿಮ್ಮ ಎಲ್ಲವನೇ ಅಂತ ಕೇಳಿದ್ರೆ, ತಿಮ್ಮ ನೀರ್ನಾಗ ಬಿ ಸತ್ತೋದ ಅಂತ ಹೇಳಿ ಆ ತಾಯ್ತ ತೋರಿಸ್ಬಿಡಿ. ಸ್ವಲ್ಪ ದಿವಸ ಅಳ್ತಾರೆ, ಬತ್ತ ಬತ್ತ ಮಾಡ್ಬಿಡ್ತಾರೆ. ನೀವು ಸಾವುಕಾರರು, ದುಡ್ಡಿರೋರು, ಪ್ರೀತಿ ವಿಶ್ವಾಸನೆಲ್ಲ ಬೇಗ ಮರೆಸ್ಬಿಡ್ತೀರ, ಬೇಗ ಮರೆಸ್ಬಿಡ್ತೀರ. ತಿಮ್ಮ ತಿಮ್ಮ ತಿಮ್ಮ, ಇವಳು ಯಾವಾಗಲೂ ತಿಮ್ಮಂದೇ ಯೋಚನೆ. ಅತ್ತೆ ನೀವು ಸ್ವಲ್ಪ ಸುಮ್ಮನೆ ಇರಿ. ತಾರ ನಿನ್ ನೋಡಕ್ಕೆ ಆ ತಿಮ್ಮ ಬೇಗ ಬರ್ತಾನೆ. ಇನ್ಮೇಲೆ ಅವ್ನು ಬರೋದಿಲ್ಲ. ನಿನಗೆ ಅನ್ಯಾಯ ಮಾಡಿದೆ ಅಂತ ನೇರಿಗೆ ಬಿದ್ದು ಸತ್ತೋದ. ಹೌದಮ್ಮ ನೋಡು, ಇದೇ ಒಂದು ತಾಯ್ತು. ಇನ್ಸ್ಪೆಕ್ಟರ್ ಕರ್ಕಬಾ ಅಂತ ಹೇಳಿದರೆ ನಾನ್ ನಿನ್ಗೆ ಹೇಳ್ ಕಳಿಸಿದ್ದೆ ಯಾಕೆ ಗೊತ್ತಾ? ನೀನು ಸಾಯೋದ್ರೊಳಗೆ ಒಂದಿನ ಪೊಲೀಸ್ ಡ್ರೆಸ್ ಹಾಕೋಬೇಕು ಅಂತ ಆಸೆ ಪಟ್ಟೆ. ಈಗ ಜೀವಮಾನ ಪೂರ ಪೊಲೀಸ್ ಡ್ರೆಸ್ ಅಲ್ಲೇ ಇರ್ಬೋದು. ನೀನು ಏನ್ ಹೇಳ್ತಾ ಇದ್ದೀರಾ ಸಾರು? ತಿಮ್ಮ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಿನಗೆ ಕಾನ್ಸ್ಟೇಬಲ್ ಕೆಲಸ ಕೊಟ್ಟಿದೆ. ಹೌದಾ ಸಾರು? ಹಂಗಾರ ನಾನು ನಿನ್ ಮ್ಯಾಗೆ ಪೊಲೀಸ್ ಡ್ರೆಸ್ ಹಾಕೋಬೋದಾ? ಧಾರಾಳವಾಗಿ. ತಿಮ್ಮ ಏನ್ ಯೋಚನೆ ಮಾಡ್ತಿದ್ಯೋ? ಏನಿಲ್ಲ ಸಾರು, ನಮ್ ತಾರಾ ಮೇಡಮ್ಗೆ ಪೊಲೀಸ್ ಡ್ರೆಸ್ ಹಾಕೊಂಬಂದು ತೋರಿಸ್ತೀನಿ ಅಂತ ಹೇಳಿದ್ದೆ. ಈಗ್ಲೂ ಏನಂತೆ ತಿಮ್ಮ, ಡ್ರೆಸ್ ಹಾಕೊಂಡೋಗಿ ನಿಮ್ ತಾರಾ ಮೇಡಮ್ ಅಂತ ತೋರಿಸು, ಖುಷಿ ಆಗ್ತಾರೆ. ಹೋಗು ಹೋಗು. ನಮ್ ಪ್ರಯತ್ನ ಎಲ್ಲ ಮುಗೀತು, ಇನ್ನ ದೇವರೇ ಕಾಪಾಡಬೇಕು. ಹಣ ಎಷ್ಟು ಖರ್ಚಾದ್ರೂ ಚಿಂತೆ ಇಲ್ಲ ಡಾಕ್ಟರ್. ಮಿಸ್ಟರ್ ಕುಮಾರ್, ನೀವಿನ್ನು ಪರಿಸ್ಥಿತಿ ಅರ್ಥ ಮಾಡ್ಕೋತಾ ಇಲ್ಲ. ಹಣ ಒಂದಿದ್ರೆ ಏನ್ ಬೇಕಾದ್ರೂ ಆಗುತ್ತೇನು? ಸೋ ಸಾರಿ. ಇದಕ್ಕೆಲ್ಲ ಕಾರಣ ನಾನೇ. ಸಮಾಜ ಸೇವೆ ಸಮಾಜ ಸೇವೆ ಅಂತ ಮೂರತ್ತು ಊರೂರು ತಿರುಗ್ತ ನನ್ ಮಗುಗೆ ತಾಯಿ ಇದ್ದು ತಬ್ಲಿ ಮಾಡಿದೆ. ಪ್ರೀತಿ ಬಯಸೋ ಮಗುಗೆ ಆಟದ ಸಾಮಾನು ಕೊಟ್ಟು ವಂಚನೆ ಮಾಡಿದೆ. ಪ್ರೀತಿ ತೋರಿಸಿದ ತಿಮ್ಮನ್ ದೂರ ಮಾಡಿದ ಇವತ್ತು ನನ್ ಮಗುನೇ ನನ್ನ ದೂರ ಆಗ್ತಾ ಇದೆ. ಹನುಮಂತಪ್ಪ ಮಾರುತಿ ಬಲು ಒಳ್ಳೆ ಕೆಲಸ ಮಾಡಿದೆ. ನಮ್ ತಾರಾ ಮೇಡಮ್ಗೆ ನನ್ನ ಪೊಲೀಸ್ ದಸ್ತಾಂಗ್ ನೋಡ್ಬೇಕು ಅಂತ ಬಲು ಆಸೆ ಇತ್ತು. ಈಗ ತಿಮ್ಮನಿಗೆ ಪೊಲೀಸ್ನಾಗೆ ಕೆಲಸ ಸಿಕ್ಕೈತೆ. ಹೋಯ್ತೀನಿ, ನಮ್ ತಾರಾ ಮೇಡಮ್ಗೆ ತೋರಿಸ್ತೀನಿ. ಈ ಪೊಲೀಸ್ ಟೋಪಿ, ಈ ಪೊಲೀಸ್ ಡ್ರೆಸ್, ನಮ್ ತಾರಾ ಮೇಡಮ್ ಬಲು ಖುಷಿ ಪಡ್ತಾರೆ. ತಿಮ್ಮ ನಮ್ ತಾರಾ ಮೇಡಮ್ಗೆ ಖುಷಿ ಪಡಿಸೋ, ಬಲು ಖುಷಿ ಪಡಿಸೋ. ತಿಮ್ಮ
ಅವಳಿಗೆ? ಸಾಕರು, ಒಂದೇ ಒಂದ್ಸಾರಿ ತಾರಾ ಮೇಡಮ್ ನಾನು ನೋಡ್ಕೊಂಡು ಹೊಂಟೋಯ್ತೇನೆ, ಮತ್ತೆ ಯಾವಾಗಲೂ ನಾನು ನಿಮ್ಮ ಮನೆಗೆ ಬರೋಕ್ಕಿಲ್ಲ ಸಾಕರು. ಸಾಕರು, ತಾರಾ ಮೇಡಮ್ ಎಲ್ಲವರೇ ಬೆಡ್ರೂಮ್ನಲ್ಲಿದ್ದಾಳೆ. ಕಣ್ಣು ತುಂಬ ನೋಡು, ನಿನಗೆ ಎಷ್ಟು ಬೇಕೋ ಅಷ್ಟು ನೋಡು. ಸರಿ ಸಾಕರು, ಸರಿ ಸಾಕರು. ಅಮ್ಮ, ನನ್ನ ತಾರಾ ಮೇಡಮ್ಗೆ ಏನಾಗಿದೆ? ಯಾಕೆ ಅವ್ರ ಹಾಗೆ ಮಲಗಿದ್ದಾರೆ? ನಾನೇ ನನ್ನ ಮಗುನ ಕೈ ಯಾರ ಕೊಂದ್ಬಿಟ್ಟೆ. ನೀನ್ ಹೇಳ್ದಾಗೆ ತಿಮ್ಮ ಸತ್ತೋದ ಅಂತ ಹೇಳ್ದೆ. ಈಗ ಅವಳು ಪ್ರಾಣ ಆ ದೇವ್ರ ಕೈನಲ್ಲಿದೆ. ದೇವ್ರ ಕೈನಾಗ ಜೀವ ಐತೆ ಅಂದ್ರೆ ನಮ್ ತಾರಾ ಮೇಡಮ್ ಖಂಡಿತ ಬದುಕ್ತಾಳೆ ಸಾರು. ನಮ್ ಗುಡ್ಸಲಾಗೂ ದೇವ್ರ ಅವನೇ. ನಾನ್ ಇವತ್ತವರೆಗೂ ಅವನ್ನ ಹೇಳ್ದೊತ್ತು ಊಟ ಕೇಳಿದೀನಿ, ಹೊರತು ಬೇರೆ ಏನು ಕೇಳಿಲ್ಲ. ಇವತ್ತು ನಮ್ ತಾರಾ ಮೇಡಮ್ ಪ್ರಾಣ ಕೇಳ್ತಾ ಇದ್ದೀನಿ. ಆ ದೇವ್ರು ಉಳಿಸ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಾನು ಕೂಡ ತಾರಾ ಮೇಡಮ್ ಜೊತೆ ಹೊಂಟು ಹೋಯ್ತೀನಿ. ಮೇಡಮ್, ತಾರಾ ಮೇಡಮ್, ತಾರಾಮರಿ ನೋಡಿ ಮೇಡಮ್, ಮಾತಾಡಿ ಮೇಡಮ್. ನಿಮ್ ತಿಮ್ಮ ಬಂದವನೆ, ನಿಮ್ಮ ತಿಮ್ಮ ಬಂದವನೆ. ನೀವಿಲ್ದೆ ಈ ತಿಮ್ಮ ಬದುಕಕ್ಕಿಲ್ಲ ಮೇಡಮ್. ಮಾತಾಡಿ ಮೇಡಮ್. ಮೇಡಮ್, ತಿಮ್ಮನಿಗೆ ಪೊಲೀಸ್ನಾಗೆ ಕೆಲಸ ಸಿಕ್ಕೈತೆ ಮೇಡಮ್. ನೋಡಿ, ಪೊಲೀಸ್ ಬಟ್ಟೆನೆಲ್ಲ ಹಾಕೊಂಡ್ಬಂದವನೆ, ತೊಪ್ಪಿ ಹಾಕೊಂಡವನೆ, ಈ ಎಲ್ಲ ಹಾಕೊಂಡವನೆ ಮೇಡಮ್. ಮೇಡಮ್, ಇವನು ಶಿಲ್ಪಿ ಕೂಡ ಊತಾನೆ ಮೇಡಮ್. ಮೇಡಮ್, ತಿಮ್ಮ ಸಲೂಟ್ ಕೂಡ ಹೊಡಿತಾನೆ ಮೇಡಮ್. ಸಲೂಟ್ ನೋಡಿ ಮೇಡಮ್, ನೋಡಿ ಮೇಡಮ್. ತಿಮ್ಮ ಲೆಫ್ಟ್ ರೈಟ್ ಮಾಡ್ತಾನೆ ಮೇಡಮ್. ರೈಟ್ ಲೆಫ್ಟ್, 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 ರೈಟ್ ಲೆಫ್ಟ್. ನನ್ನ ಮುದ್ದು ತಾರೆ ನಗುತ್ತಲೇ ಬಾರೆ, ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ. ನನ್ನ ಮುದ್ದು ತಾರೆ ನಗುತ್ತಲೇ ಬಾರೆ, ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ. ನನ್ನ ಮುದ್ದು ತಾರೆ ನಗುತ್ತಲೇ ಬಾರೆ. ಪರಿಚಯ ಎಂದೆಂದಿಗೂ ಮರೆಯುವುದಲ್ಲ. ಅಪ್ಪ ಅಮ್ಮ ಯಾರನ್ನು ನೋಡಲೇ ಇಲ್ಲ, ಅಣ್ಣ ತಮ್ಮ ಎಲ್ಲೆಂದು ಹೇಳುವರಿಲ್ಲ. ನನಗೂ ನಿನ್ನಂತೆಯೇ ಗೆಳೆಯರು ಇಲ್ಲ. ನೀನು
ನೀನು ದೂರಾದರೆ ಉಳಿಯುವುದಿಲ್ಲ ನನ್ನ ಮುದ್ದು ತಾರೆ ನಗುತ್ತಲಿವಾರೆ ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ ನನ್ನ ಮುದ್ದು ತಾರೆ ನಗುತ್ತಲಿವಾರೆ ತಿಮ್ಮಾ